ಹೆಣಗಳಿಗೆ ಸಂಬಂಧಿಸಿದಂತಹ ದೊಡ್ಡ ಸಾಕ್ಷಿ ಇದೆ. ಆದಷ್ಟು ಬೇಗ ಅದು ಮರುತನಿಖೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಹೊರಗಡೆ ಅಂತೂ 100% ಬಂದೇ ಬರುತ್ತೆ. ಅದಕ್ಕೋಸ್ಕರ ಇಷ್ಟು ಕಾನ್ಫಿಡೆಂಟ್ ಆಗಿ ನಾವು ಮಾತಾಡ್ತಾ ಇದ್ದೇವೆ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಹೊರಗಡೆ ಬನ್ನಿ, ನಿಮ್ಮ ಮರ್ಯಾದೆಯನ್ನು ಉಳಿಸಿ ಅಂತೇಳಿ ಕೇಳ್ಕೊಳ್ತೀನಿ. ಆ ಕ್ಷೇತ್ರದ ಮಂಜುನಾಥ ಮತ್ತೆ ಅಣ್ಣಪ್ಪನ ಆನೆ ಸತ್ಯ ಇದು. 35 ಲಕ್ಷ ರೂಪಾಯಿಯ ಆಫರ್ ಬಂದಿದೆ ನನಗೆ. ಹೇಗೆ ಬಂದಿದೆ? ನೀವು ಕ್ಷೇತ್ರದ ಪರವಾಗಿ ಮಾತಾಡಬೇಕು. ನಿಮಗೆ 2 ಜನ ಕೊಡ್ತಾರೆ ಕ್ಷೇತ್ರದ್ದು. ನೀವು ರಾಮ್ಪೇಜ್ ಮತ್ತು ನೀವು ಎಲ್ಲ ಕಡೆ ಮತ್ತು ಬೇರೆ 5 ಮಾಧ್ಯಮಗಳಲ್ಲಿ ನಿಮಗೆ ವ್ಯವಸ್ಥೆ ಮಾಡ್ತೇವೆ. ಕ್ಷೇತ್ರದ ಪರವಾಗಿ ನೀವು ಮಾತಾಡಬೇಕು. ಆ ಕಾಲದಲ್ಲಿ ಸೌಜನ್ಯನಿಗೆ ಕೊನೆ ಆಯಿತು. ಕಚ್ಚವನಿಗೂ ಕಚ್ಚವನ ತಮ್ಮನಿಗೆ ಹೇಳ್ತಾ ಇದ್ದಾನೆ, ಯಾವುದೇ ಒಂದು ನಿಮಗೆ ಹೋರಾಟಗಾರರ ವಿಚಾರದಲ್ಲಿ ಮಾತಾಡೋದು, ಮೈ ಮುಟ್ಟೋದು ಅಲ್ಲ, ನಿಮ್ಮ ಆಟ ತೀಟ ತೀರಿಸಿದರೆ ಸಿಕ್ಕ ಸಿಕ್ಕಲ್ಲಿ ಕತೆ ಬೇರೆ ಆದಿತ್ತು ನೆನಪಿಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಮಾತಲ್ಲಿ. ಇತರವರೆಗೆ ನಿಮಗೆ ಗೌರವದ ಮಾತನ್ನು ಕೊಟ್ಟಿದ್ದೇವೆ ನಾವು. ಇದೇ ಯಾರು ಕಚ್ಚೆ ಗ್ಯಾಂಗಿನ ತಮ್ಮನಿಗೆ ಸೇರಿದ 4-5 ಸೆಲೂನ್ಗಳು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಸೆಲೂನ್ಗಳು ಅಲ್ಲಿ ಎಲ್ಲ ಕಡೆಗಳಲ್ಲಿ ಒಂದು ಶಿವಕ್ಷೇತ್ರಗಳಲ್ಲಿ ಯಾಗಗಳು, ಯಜ್ಞಗಳು, ಹೋಮದ ಹೊಗೆ, ಬೇರೆ ಬೇರೆ ಕಾರ್ಯಗಳು, ವಿಶೇಷ ಎಲ್ಲಿಯಾದರೂ ಅಲ್ಲಿ ನೋಡಿದ್ದೀರಾ ವಿಶೇಷ ಕಾರ್ಯಕ್ರಮಗಳಂತೇಳಿ? ಹೋಮ, ಹವನ, ಪ್ರಾರ್ಥನೆ ಬೇರೆ ಬೇರೆ ರೀತಿಯಲ್ಲಿ ವಿಷಯ ಇದೆ. ಅಲ್ಲಿ ಬಿಟ್ಟು ಹೋದ ಬಟ್ಟೆ, ನೇತ್ರಾವತಿ ನದಿಯಲ್ಲಿ ಬಿಟ್ಟು ಹೋದ ಚಡ್ಡಿ ಬಟ್ಟೆ, ಅದು ಎಲ್ಲವಲ್ಲಿ ಏನೇ ಇರ್ಬೋದು, ಅದು ಎಲ್ಲವನ್ನು ನೀವು ಅಲ್ಲಿ ಒದ್ದೆ ಮಾಡಿ ಒಣಗಿಸಿ ಇಸ್ತ್ರಿ ಹಾಕಿ ಏಲಂ ಹಾಕುವ ಮಟ್ಟಕ್ಕೆ ನೀವು ಹೋಗ್ತೀರಂತ ಹೇಳಿದ್ರೆ ನಿಮ್ಮ ದಾನವನ್ನು ಪ್ರಶ್ನೆ ಮಾಡಬೇಕಲ್ವೇ ನೀವು? ಹಲೋ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಮ್ಪೇಜ್. ನಮ್ಮ ಜೊತೆಗೆ ಇವತ್ತು ತಮ್ಮಣ್ಣ ಶೆಟ್ಟರು ಇದ್ದಾರೆ ಅಂತ ಹೇಳಿದರೆ ವಾಟ್ಸಪ್ ಗ್ರೂಪಲ್ಲಿ ಒಂದಷ್ಟು ವಿಚಾರ ವೈರಲ್ ಆಗ್ತಾ ಇದೆ. ಫೋನ್ ಸಂಭಾಷಣೆ ಮಾಡಿದಂತಹ ವಿಚಾರ ವೈರಲ್ ಆಗ್ತಾ ಇದೆ. ಯಾವ ರೀತಿ ಅಂತ ಹೇಳಿದರೆ ತಮ್ಮಣ್ಣ ಶೆಟ್ಟರು ಹೇಳಿದ್ದಾರಂತೆ, ನನಗೂ ಹೋರಾಟ ಸಮಿತಿಯಲ್ಲಿ ನಾನು ಇಲ್ಲ, ಹೋರಾಟದಲ್ಲಿ ನನಗೆ ಅತಿಥಿಯಾಗಿ ಕರೆಯುತ್ತಾರೆ, ಸೊ ಅದಕ್ಕೆ ನಾನು ಹೋಗುವಂಥದ್ದು. ಮತ್ತು ಈ 11 ವರ್ಷದಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ಇದರ ಸತ್ಯಾಂಶದ ಬಗ್ಗೆ ನನಗೆ ಅರಿವಿಲ್ಲ, ಕಾವಂದರು ತಪ್ಪು ಮಾಡೇ ಇಲ್ಲ ಅನ್ನುವಂಥ ವಿಚಾರ ಒಂದು ವಾಟ್ಸಪ್ಪಲ್ಲಿ ವೈರಲ್ ಆಗ್ತಾ ಇದೆ, ಗ್ರೂಪಲ್ಲಿ ನೀವು ಫೋನಲ್ಲಿ ಮಾತಾಡಿದ್ದು ಅಂಥೇಳಿ ನನಗೆ ಅನಿಸುತ್ತೆ. ಏನಿದು ವಿಚಾರ ಅಂತೇಳಿ? ಹಾಗಂತೇಳಿ ಫೋನಲ್ಲಿ ಮಾತಾಡ್ಲಿಕ್ಕಿಲ್ವಾ? ಹಾಂ, ಅಂದರೆ ಸಂಭಾಷಣೆ ಅಂತೇಳಿದರೆ ಬರೀ 4 ಶಬ್ದವ. ಒಂದು ಸಂಭಾಷಣೆ ಅಂತೇಳಿದರೆ ಸಾಮಾನ್ಯ ಒಂದು 15-20 ನಿಮಿಷ, ಒಂದು 10 ನಿಮಿಷ ಇರ್ಬೋದು ಅಲ್ವಾ? ಒಂದು ಸಂಭಾಷಣೆ ಅಂತೇಳಿದರೆ ಸತ್ಯಾಸತ್ಯತೆ, ಪ್ರಖರತೆ, ಬರ್ಬರತೆ, ಮಹಿಷಿ ಮರೋಡಿ, ಅತಿಥಿ, ಆ ಮಧ್ಯದಲ್ಲಿ ವಾಕ್ಯಗಳಿಲ್ವಾ? ಇದೆಲ್ಲ ವಿಚಾರ. ಅವ್ರು ಇವತ್ತು ನಿನ್ನೆದಲ್ಲ, ಈಗ ಇಂಥ ಚಿಕ್ಕ ಚಿಕ್ಕ ವಿಚಾರಕ್ಕೆ ಬಂದಿದ್ದಾರೆ. ಮುಂಚೆ ಎಲ್ಲ ಒಂಥರ ರಕ್ತಪಾತಗಳು, ಗರ್ಗಾಸದಿಂದ ಕೊಯ್ಯುವುದು, ತಲೆಗೆ ಕಲ್ಲು ಹಾಕುವುದು, ಜಜ್ಜುವುದು, ನೀರಿಗೆ ಹಾಕುವುದು, ಬೆಂಕಿ ಕೊಡುವುದು, ಇಂಥದ್ದೆಲ್ಲ ಇತ್ತು. ಈಗ ಏನಾಗಿದೆ ಅಂತ ಹೇಳಿದರೆ ಫೋನಲ್ಲಿ ಬಂದ ವಾಕ್ಯಗಳನ್ನು ಅಲ್ಲಿ ತಿರುಚುವುದು, ಮತ್ತು ಏನಾದರೂ ಲಾಟ್ಪಟ್ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಆ ದಿನ ಕಳೆದೋಯ್ತಂತ ಅವರಿಗೆ ಗೊತ್ತಿದೆ. ಇರಲಿ, ಅದಕ್ಕೆಲ್ಲ ತಲೆದೆಗ್ಗೋರು ನಾವೇನಲ್ಲ. ಆದರೆ ಏನು ಬರೆದಿದ್ದಾರೆ, ಏನು ಕೇಳಿದ್ದಾರೆ, ಏನು ಮಾತಾಡಿದ್ದೇವೆ, ಮಾತಾಡಿದ್ದಿದ್ರೆ ನಾವು ಮಾತಾಡಿದ್ದೇವೆ ಅಂತ ಹೇಳಿದ್ವಿ. ಯಾಕಂದರೆ ನಮ್ಮನ್ನು ನಂಬಿದಂಥ ಕೋಟ್ಯಾಂತರ ಹೋರಾಟಗಾರರಿದ್ದಾರೆ. ಈ ಹೋರಾಟಗಾರರ ಮನಸ್ಸಿಗೆ ನೋವಾಗದಾಗೆ ನೋಡುವಂಥದ್ದು, ಮತ್ತು ಹೋರಾಟದ ಒಳಗಡೆ ಏನು ವ್ಯತ್ಯಾಸಗಳಾಗೋದು ನೋಡುವುದು ಮಾತ್ರ ನಮ್ಮ ಕರ್ತವ್ಯವಾಗಿರ್ತದೆ. ಯಾರೋ ಒಬ್ಬ ಬರೆದಿದ್ದಾನೆ ಅವನಿಗೋಸ್ಕರ ಮಾತಾಡೋದಿರಲಿ, ಅಲ್ಲ ಯಾರ ಒಬ್ಬ ಮನೆತನದ ಗೌರವ ಉಳಿಸ್ಲಿಕ್ಕೋಸ್ಕರ ನಾವು ಇದನ್ನು, ಅದು ನಮ್ಮದು ಲೆಕ್ಕ ಅಲ್ಲ. ನಮ್ಮನ್ನು ನಂಬಿದಂಥ ಹೋರಾಟಗಾರರಿದ್ದರೆ, ಸೌಜನ್ಯದಲ್ಲಿ ಭಾಗಿಯಾದ ಹೋರಾಟಗಾರರಿಗೆ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ನಾನು ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ನೋಡಿ, ಏನಾದರೂ ಯಾವುದೇ ಕಾರಣಕ್ಕೂ ಇಂಥ ಕೆಲ ಇಂಥ ಅಪವಾದಗಳು ಮತ್ತು ಅಪಪ್ರಚಾರಗಳು ಬಂದರೆ, ಇದು ನಡೆದಿದ್ದರೆ ಇದನ್ನು ಸತ್ಯವಾಗಿ ನಡೆದಿದೆ ಅಂತ ಹೇಳುವಂಥವ್ರು ನಾವು. ನೋಡಿ, ಏನು ಘಟನೆಗಳು ನಡೀತಿದೆ. ಮೊಟ್ಟ ಮೊದಲ ಬಾರಿಗೆ ನಮಗೆ ನೀರು ಮಾರ್ಗದಲ್ಲಿ ಅಲ್ಲಿಯ ಕಾರ್ಯಕ್ರಮದ ಆಯೋಜಕರು ಅಲ್ಲಿಂದ ಕುಡುಪಿನವರೆಗೆ ಪ್ರತಿಭಟನೆ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನ ಮಾಡಿದರು. ನಾನು ಆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ನಾನು ಹೋಗಿದ್ದೆ, ಅತಿಥಿಯಾಗಿ ಹೋಗಿದ್ದೆ ನೆನಪಿಡಿ. ಅಲ್ಲಿಯವರೆಗೆ ನಾನು ಸೌಜನ್ಯ ಈ ಹೋರಾಟದಲ್ಲಿ ಒಂದು, ಎಲ್ಲರೂ ನೀವು ದೈವಾರಾಧನೆಗೆ ಮಾತಾಡ್ತಾ ಇದ್ದೀರಿ, ಯಾಕೆ ಸೌಜನ್ಯನ ಬಗ್ಗೆ ಮಾತಾಡಲಿಲ್ಲ ಎಂದದ್ದಕ್ಕೆ ರಾಮ್ ಪೇಜ್ ನಮ್ಮದೇ ಪೇಜಲ್ಲಿ ನಾನು ಒಂದು ವಿಚಾರಗಳನ್ನು ಬಿಟ್ಟಿದ್ದೆ. ವೃತ್ತಿಪರ ಅತ್ಯಾಚಾರಿಗಳು ಇಲ್ಲಿ ನಡೆದಿದೆ ಎಂಬುದು ನಮಗೆ ಅಲ್ಲಿ ನಾನು ಹೇಳಿದ್ದುಂಟು. ನಾನು ಅಲ್ಲಿಯ ವೇದಿಕೆಯಲ್ಲಿ ಕಂಡಂಥ ಅನೇಕ ಗಣ್ಯರು ನನ್ನನ್ನು ಬೇರೆ ಬೇರೆ, ಇದು ಯಾವಾಗ ಇದಕ್ಕೆ ಇದು ಈ ಸಂಭಾಷಣೆಗಳು, ಇಂಥ ಸುಮಾರು ಸಂಭಾಷಣೆಗಳಿದೆ, ಒಂದೆರಡಲ್ಲ, ಈ 4 ಶಬ್ದಗಳ ಸಂಭಾಷಣೆಗಳು ಮಾತ್ರ ಅಲ್ಲ, ಇಂಥ ತುಂಬ ಸಂಭಾಷಣೆಗಳು ಇದೆ ಆಗಿದೆ.
ಹಾಗಂತೇಳಿ ನಮ್ಮ ಹತ್ರ ಯಾರಾದರೂ ಫೋನ್ ಮಾಡಿ ಸಂಭಾಷಣೆ ಮಾಡಿದಾಗ ನಾವು ಅವರಿಂದ ಏನು ಬೇರೆ ಬೇರೆ ವಿಚಾರಗಳು ಬರ್ತದೆ ಅಂತೇಳಿ ನಾವು ಬೇರೆ ಬೇರೆ ರೀತಿಯ ಹುಳ ಬಿಡ್ತಾನೇ ಇದ್ದೇವೆ. ನಮಗೆ ಹುಳ ಬಿಡಲಿಕ್ಕೆ ಬಂದರೆ ನಾವು ಅವರಿಗೆ ಹುಳ ಬಿಡ್ತೇವೆ. ಒಂದು ನಾವು ಅವರು ಚಾಪೆ ಕೆಳಗಡೆ ಹೋದರೆ ನಾವು ರಂಗೋಲಿ ಕೆಳಗಡೆ ಹೋಗ್ತೇವೆ. ಎರಡು ಥರದ ಜನಗಳು ಫೋನ್ ಮಾಡ್ತಾರೆ. ಒಂದು ನಮ್ಮ ಆತ್ಮೀಯ ಹಿತಚಿಂತಕರು, ಒಂದು ಕಡೆ ಆ ಕಡೆಯಿಂದ ಸ್ವಲ್ಪ ಪೇಮೆಂಟ್ ತೆಗೊಂಡು ಮಾತಾಡುವವರು, ಒಂದು ಕಡೆ ಈ ಥರ ಎಲ್ಲ ಇರ್ತಾರೆ. ಆವಾಗ ನಾವು ಮಾತಾಡಿದೆ ನನ್ನ ಹತ್ರ, ಆವಾಗ ಇದು ಮಾತಾಡಿದ ಜನ ಒಳ್ಳೆಯವರಿವರು, ಇವರು ಒಳ್ಳೆಯವರು, ಇವರು ನಿಜವಾಗಿ ಹೇಳಿದರು, ನೋಡಪ್ಪ ನೀವು ದೈವಾರಾಧನೆ ಮಾತಾಡಿದ್ದಿ ಅದಕ್ಕೆಲ್ಲ ಯಾಕೆ ಹೋಗೋದು, ಅದು ಬೇಡ ಹಾಗೆ ಹೇಗೆ ಅಂತ ಹೇಳಿದರು. ಸ್ವಲ್ಪ ಹಿರಿಯರು ಸ್ವಲ್ಪ ಅವರು, ಆದ್ದರಿಂದ ನಾನು ನಮ್ಮಷ್ಟೇ ರೀತಿಯಲ್ಲಿ ಇನ್ನೇನು ಬರ್ತದೆ ಇನ್ನೇನು ಬರ್ತದೆ ಅಂತ ಕೇಳಿದ್ರು. ಆದರೂ ಅಲ್ಲಿಯೂ ನಾವು ಪ್ರತಿಭಟನೆಗೆ ಆವಾಗ ಧುಮುಕಿರಲಿಲ್ಲ. ಆವಾಗ ಪ್ರತಿಭಟನೆಯ ಬಗ್ಗೆ ಎರಡೂ ಕಡೆಯ ಸತ್ಯಾಸತ್ಯತೆಗಳನ್ನು ನಾವು ಅನ್ವೇಷಣೆ ಮಾಡ್ತಿದ್ವಿ, ನೋಡ್ಕೊಳ್ತಿದ್ದೆವು. ಅಲ್ಲಿಯವರೆಗೆ ನಾನು ಆ ಫೋನ್ ಕರೆ ಬರುವವರೆಗೆ ನಾವು ಆ ಹೋರಾಟದ ಯಾವುದೇ ಸಕ್ರಿಯತೆ ಸದಸ್ಯ ಇರಲಿಲ್ಲ. ನಮ್ಮ ಹತ್ರ ಇದ್ದ ವಿಚಾರವನ್ನು ಜನರಿಗೆ ಸ್ಪಷ್ಟವಾಗಿ ಕೊಡಬೇಕು. ನಾವು ಮಾತನಾಡಿದ್ದು ಭಾರಿ ಹಳೆಯದಾದಂಥ ಈ ಕಾರ್ಯಕ್ರಮ ಮಂಗಳೂರು ಕದ್ರಿ ಕಾರ್ಯಕ್ರಮಕ್ಕಿಂತಲೂ ಒಂದು ದಿನವ ಸಾಧಾರಣ ಆ ಸಮಯದಲ್ಲಿ ಆದದ್ದು. ಆವಾಗ ನಾನು ನನ್ನ ಹತ್ರ ಕೇಳಿದಂಥ ಆ ಒಳ್ಳೆ ಹಿತೇಶಿಗೆ ನಾನು ಹೇಳಿದ್ದೇನೆ, ನಾನು ಅನೇಕ ಕಡೆಗಳಲ್ಲಿಯೂ ಈಗಿನ ಯಾರು ಸೀನಪ್ಪ ಕಚ್ಚೆಯವನಿದ್ದಾನೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದೇನೆ ನಾನು. ಅದ ಯಾಕಂತೇಳಿ ನೀವು ಮಾಡಿದ್ದೀರಾ ಇಲ್ಲವೋ ನಮಗೂ ಗೊತ್ತಿಲ್ಲ. ಅನೇಕ ವೇದಿಕೆಗಳಲ್ಲಿ ಹೇಳಿದ್ದೀನಿ, ಕೇಳಿದಿರಲ್ಲ, ಅನೇಕ ವೇದಿಕೆ ಗೊತ್ತಿಲ್ಲ, ನೀವು ಮಾಡಿದ್ದೀರಾ ಇಲ್ಲವೋ ನಮಗೆ ಗೊತ್ತಿಲ್ಲ. ಹಾಗಂತೇಳಿ ನಾವು ಆ ಥರ ಅವರನ್ನು ಆ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿ ನೀ ಅಂತೇಳಿ ಹೇಳಿದ್ದು. ಹಾಗೆ ನಮ್ಮ ಹಿರಿಯರ ಕಾಲದಲ್ಲಿ ನಮ್ಮ ಅನೇಕ ಜನರು ನಮ್ಮ ತಂದೆ ನನ್ನ ತಂದೆ ಸಹ ಹೇಳಿದ್ದುಂಟು, ಅದೊಂದು ದೊಡ್ಡ ಅಲ್ಲಿ ಭಾರಿ ಅನ್ಯಾಯಗಳು ನಡೀತಾ ಇದೆ, ರಕ್ತಪಾತಗಳು ಇದೆಲ್ಲ ಗೊತ್ತಿದೆ. ಆದರೆ ಕಿವಿಗೆ ಕೇಳಿದ್ದಕ್ಕಿಂತ ನಮಗೆ ದಾಖಲೆಗಳ ಪರಿಚಯ ಎಲ್ಲ ಬೇಕಲ್ವೇ. ಈ ರೀತಿಯಾಗಿ ನಾನು ಅವ್ರ ಹತ್ರ ಹೇಳಿದ್ದುಂಟು. ಮಹೇಶನ್ನ ಹೋರಾಟ 11 ವರ್ಷಗಳ ಹಿಂದೆ ಇದೆ, ಅಲ್ಲಿಯ ಬರ್ಬರತೆಯ ಸತ್ಯಾಸತ್ಯತೆ ನಮಗೆ ಗೊತ್ತಿಲ್ಲ ಅಂತೇಳಿ ಇದು ಇಂಥ ಒಂದು ಸಾಧಾರಣ ವ್ಯವಹಾರ ಭಾಷೆಯಲ್ಲಿ ಒಂದು ಮಾತಾಡುವಾಗ, ಅನೌಪಚಾರಿಕ ಮಾತಾಡುವಾಗ ಇಂಥ ವಿಚಾರಗಳೆಲ್ಲ ಬಂದಿದೆ. ಆದರೆ ಫೋನ್ ಸಂಭಾಷಣೆ ಅಂದರೆ 4 ಶಬ್ದಗಳಲ್ಲ, ಇದು ನೆನಪಿಡಬೇಕು. ಆದರೆ ಆಚೆ ಈಚೆ ವಿಷಯ ಇದೆ. ಏನಾಗಿದೆ, ನಮ್ಮ ಹತ್ರ ಅನೇಕ ಜನರು ಈ ರೀತಿಯ ಭಯಗ್ರಸ್ತವಾದ ನಮ್ಮ ಮೇಲೆ ಪ್ರೀತಿಯಿಂದ ಭಯಗ್ರಸ್ತ ಮಾತನ್ನು ಹೇಳಿತುಂಟು, ಹೋಗಬೇಡಿ ತಡೆದಾದುಂಟು. ಅನೇಕ ಕಡೆಗಳಲ್ಲೂ ಪ್ರತಿಭಟನೆಗೆ ನನ್ನನ್ನು ಹೋಗಲೇಬಾರದು ಅಂತ ಹೇಳಿದವರು ಇದ್ದರು. ಅದೇ ರೀತಿ ಒಂದು ವ್ಯಕ್ತಿ ಅಲ್ಲಿಯ ಕ್ಷೇತ್ರದ ಹಿತೇಶಿ ಧರ್ಮೋದ್ಯಮಿಗಳ ಕಚ್ಚೆ ಗ್ಯಾಂಗಿನ ಒಬ್ಬ ಹಿತೇಶಿ 35 ಲಕ್ಷ ರೂಪಾಯಿಯ ಆಫರ್ ನನ್ನ ಕೈಗೆ ಕೊಟ್ಟಿದ್ದಾರೆ, 25 ಲಕ್ಷವನ್ನು ನೀವು ತಗೊಳ್ಬೇಕು, ಮತ್ತು ನಿಮಗೆ ಬೇಕಾದರೆ ಇನ್ನೂ ಸಹ ಸಹಕಾರ ಇದೆ, 5 ಲಕ್ಷ ನನ್ನಲ್ಲಿದೆ, 10 ಲಕ್ಷ ರಾಮ್ಪೇಜಿ ಅವನಿಗೆ ಕೊಡಬೇಕು, ರಾಮ್ಪೇಜಿ ಅವರಿಗೆ ನೀವು ಸೇಳಿ ಒಟ್ಟಿಗೆ 35 ಲಕ್ಷದ ಆಫರ್ ಬಂದಿದೆ ನನಗೆ, ಯಾಕೆಂದರೆ ಮಾತಾಡಬೇಕು ಅಂತ. ಆ ಪರವಾಗಿ, ಕಚ್ಚೆಯವರ ಪರವಾಗಿ, ಧರ್ಮೋದ್ಯಮಿಯ ಪರವಾಗಿ, ಕಟುಕರ ಪರವಾಗಿ, ಅತ್ಯಾಚಾರಿಗಳ ಪರವಾಗಿ ಮಾತಾಡಬೇಕಂತ ಬಂದಿದೆ ನಮಗೆ. ಆದರೆ ಆ ಕ್ಷಣದಲ್ಲಿ ನಾವು ಅದನ್ನು ತಿರಸ್ಕರಿಸಿದ್ದೇವೆ, ನಾವು ಮಾತಾಡಲಿಲ್ಲ. ಹಾಗಾದರೆ ನಮಗೆ ಅದರ ನಂತರ ಅನೇಕ ದಾಖಲೆಗಳನ್ನು ಪರಿಶೀಲಿಸಿದಾಗ ನಮಗೆ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗಬೇಕು, ಇದು ಖಂಡಿತ ಒಂದು ಪುಣ್ಯದ ಕೆಲಸ ಅಂತ ನಮಗಾಯಿತು. ನಾವು ಅದನ್ನು ಓಡಿದಾಗ ಇದು ಕಚ್ಚೆ ಒಂದು ಧರ್ಮೋದ್ಯಮಿಯ ವಿಚಾರ ಸರಿಯಾ, ಮಹೇಶ್ ತಿಮರೋಡಿಯ ಹೋರಾಟ ಸರಿಯಾ, ಈ ಎರಡೂ ಕಡೆಗಳಲ್ಲಿ ನಾವು ನೋಡಿದಾಗ ಮಹೇಶ್ ಶೆಟ್ಟಿ ತಿಮರೋಡಿಯ ಒಂದು ಹೋರಾಟ, ಸೌಜನ್ಯಲಿಗೆ ಬೇಕಾಗುವಂಥ ಹೋರಾಟ, ಮತ್ತು ಅದರಲ್ಲಿರುವಂಥ ಅವರು ವಹಿಸಿದ ನಾಯಕತ್ವದಲ್ಲಿ ದೈವಾನುಕೂಲ ಇದೆ, ಸತ್ಯಾಂಶ ಇದೆ, ಅದರಲ್ಲೊಂದು ಉದ್ದೇಶ ಸರಿ ಇದೆ ಎಂಬ ದೃಷ್ಟಿಯಲ್ಲಿ ಆವತ್ತಿಂದ ಇವತ್ತಿನವರೆಗೆ ನಿನ್ನ ತೊಕ್ಕೊಟ್ಟಿನಲ್ಲಿಯೂ ನಾನು ಒಬ್ಬರಿಗೆ ಮಾತು ಕೊಟ್ಟಿದ್ದೇನೆ, ನಾವು ಸಕ್ರಿಯವಾಗಿ ಭಾಗವಹಿಸಿದ್ದೇವೆ, ಅದರಲ್ಲಿ ಮಾತಿಲ್ಲ. ಹಾಗಂತೇಳಿ ನಾವು ಈಗ ಧರ್ಮೋದ್ಯಮ ಕಡೆ ನೋಡಿದಾಗ, ಈ ಕಚ್ಚೆಯವರ ಗ್ಯಾಂಗಿನ ಕಡೆ ನೋಡಿದಾಗ ಇವರ ಕ್ರೂರತೆಯ ಬಗ್ಗೆ ನಮಗೆ ಅನೇಕ ದಾಖಲೆಗಳು, ನಮಗೆ ಇನ್ನಷ್ಟು ವೇದಿಕೆಗಳಲ್ಲಿ ಜನರಿಗೆ ಸ್ಪಷ್ಟತೆಯನ್ನು ಕೊಡಲಿಕ್ಕೆ ನಮ್ಮಲ್ಲಿ ಆ ಮಾತು ಕೊಡಲಿಕ್ಕೆ ನಮಗೆ ವಿಚಾರಗಳು ಸಿಕ್ಕಿತ್ತು, ಸತ್ಯಾಂಶದ ವಿಚಾರಗಳು ಸಿಕ್ಕಿತ್ತು ನಮ್ಮಲ್ಲಿ. ಯಾಕಂತೇಳಿ ಕೆಲವು ಜನ, ಅನೇಕ ಜನರು ಕೇಳಿದ್ದಾರೆ, ನೀವು ಅಷ್ಟು ಜನ ಯಾಕೆ ಅವರನ್ನು ಈ ಕ್ಷಣದಲ್ಲಿ ಏಕವಚನದಲ್ಲಿ ಕರಿತೀರಿ, ಅವರನ್ನು ಅಷ್ಟು ನಿಷ್ಕೃಷ್ಟ ಭಾಷೆಯಲ್ಲಿ ಬಿಲ್ಲರಂಗ ಮತ್ತು ಚಂದ್ರನ್ ತಿಮ್ಮ ಬೇರೆ ಬೇರೆ ರೀತಿಯಲ್ಲಿ ದರೋಡೆಕೋರರಿಗೆ ಹೋಲಿಸಿದ್ದೇವೆ ನಾವೀಗ. ಕಾರಣ ಯಾಕಂತೇಳಿದರೆ ಅದೇ ಕಚ್ಚೆಗೆ, ಅದೇ ಧರ್ಮೋದ್ಯಮಿಗೆ ಅನೇಕ ವೇದಿಕೆಗಳಲ್ಲಿ ನೀವು ಮಾಡಲಿಲ್ಲ, ನಿಮ್ಗೆ ಗೊತ್ತಿಲ್ಲ,
ನೀವು ಅದಕ್ಕೆ ಪ್ರೇರಣೆ ಕೊಟ್ಟಿರಲಿಕ್ಕಿಲ್ಲ, ಆದರೆ ಅಲ್ಲಿ ನಡೆದಿದೆ. ದಯವಿಟ್ಟು ಈ ಸಮಾಜಕ್ಕೋಸ್ಕರ, ಅನೇಕ ಭಕ್ತರಿಗೋಸ್ಕರ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ. ನನಗೆ ಗೊತ್ತಿಲ್ಲ, ನನ್ನ ಕುಟುಂಬ ಮಾಡಲಿಲ್ಲ, ನಮ್ಮ ನೌಕರರು ಮಾಡಲಿಲ್ಲ, ನಾನು ಅದಕ್ಕೆ ಪ್ರಭಾವ ಮಾಡಲಿಲ್ಲ, ಇಲ್ಲಿ ಒಂದೇ ಒಂದು ಪ್ರಾರ್ಥನೆ ಮಾಡಿ ಅಂತ ಕೇಳಿದೆ. ಅವರು ಯಾವುದೇ ಕಾರಣಕ್ಕೆ ಪ್ರಾರ್ಥನೆಗೆ ಬಿಟ್ಟ ಆ ಮಾತನಾಡುವ ಟಾಕಿಂಗ್ ಮಂಜುನಾಥನ ನಾಲಿಗೆಯೇ ಒಳ್ಳೆಯದಾಗೆ ಆಯ್ತಲ್ವ, ಮಾತಾಡಲಿಕ್ಕೆ ಆಗಲಿಲ್ಲ. ಒಂದೇ ಒಂದು ನಾವು ಇಷ್ಟು ವೇದಿಕೆಗಳಲ್ಲಿ ಕೊಟ್ಟಾಗ, ಜನಸಾಮಾನ್ಯ ಇಷ್ಟು ಜನರ ಬಡ್ಡಿಯ ಮತ್ತು ಹರಿಕೆಯ ದುಡ್ಡಲ್ಲಿ ಬದುಕುವಂಥ ಈ ಪಾಪಿಗಳು ಸಮಾಜಕ್ಕೆ ಒಂದು ಒಂದು ಧೈರ್ಯದ ಮಾತನ್ನಾದರೂ ಕೊಡಬಹುದಲ್ವಾ, ಇದು ಯಾಕೆ ಆಯಿತು ಎಂಬ ಚರ್ಚೆಯನ್ನಾದ್ರು ಮಾಡ್ಬೋದು. ಒಂದು ಸಾರ್ವಜನಿಕ ಹೇಳಿಕೆಯನ್ನು ಕೊಡಲಿಲ್ಲ, ಅದೂ ಬೇಡ, ದೇವರ ಮೇಲೆ ನಂಬಿಕೆ ಇಲ್ಲ. ಆ ಒಂದು ದುರಂತಕ್ಕೊಳಗಾದ ಕುಟುಂಬಗಳಿವೆ, ಆ ಸಂಸಾರವನ್ನು ಕಲ್ಕೊಂಡವರು ವೇದವಲ್ಲಿರ್ಬೋದು, ಪದ್ಮಲತಾ ಇರ್ಬೋದು, ಸೌಜನ್ಯ ಇರ್ಬೋದು, ವಾರಿಜಾಕ್ಸ್ ಇರ್ಬೋದು, ಬೇರೆ ಬೇರೆ ಜನ ಆನೆಮಾವುತರು ಇರ್ಬೋದು, ಇಂಥ ಒಂದು ಅನೇಕ ಒಂದು ನೂರಾರು ಕೊಳಗಳು ನಡೆದಂಥ ಕುಟುಂಬಕ್ಕೆ ಹೋಗಿ ಆದರೂ ಒಂದು ಸಾಂತ್ವನದ ನುಡಿಯನ್ನು ಹೇಳಬೇಕಿತ್ತು, ಹೇಳಿದಾರಾ? ಇಲ್ಲ. ಅದು ನೋಡುವಾಗ ಇವರು ನಿಜವಾದ ರಾಕ್ಷಸರು, ರಕ್ತ ಪಿಪಾಸಿಗಳು ಅಂತ ನಮಗೆ ಅರ್ಥ ಆಯಿತು. ಇನ್ನು ಅವರಿಗೆ ಯಾವುದೇ ರೀತಿಯ ಮರ್ಯಾದೆ ಕೊಡುವಂಥದ್ದು ಅದೇನಿಲ್ಲ, ನಾನಲ್ಲ ಇಡೀ ಸಮಾಜವೇ ಮುಂದೆ ಕೊಡೋದಿಲ್ಲ. ಈಗ ನಮಗೆ ಗೊತ್ತಾಯಿತು, ಖಂಡಿತವಾಗಿಯೂ ನಾವು ಹೋರಾಟದ ವಿಚಾರದಲ್ಲೇ ಆಗಲಿ ಇದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಮಹೇಶ್ವರನ ಹೋರಾಟದ ಮೇಲೆ ನಮಗೆ ಅಪನಂಬಿಕೆಯೂ ಇಲ್ಲ, ಸ್ಪಷ್ಟವಾದ ನಂಬಿಕೆ, ವಿಶ್ವಾಸ, ಗೌರವ ಇದೆ. ಹೋರಾಟ ಮಹೇಶ್ವರನನ್ನು ನಂಬಿ ಬಂದಂಥ ಗಿರೀಶ್ ಮಟ್ಟಣ್ಣನ ಇರ್ಬೋದು, ಒಡನಾಡಿಯ ಸ್ಟ್ಯಾನ್ಲಿ ಇರ್ಬೋದು, ಕುಡ್ಲಾ ರ್ಯಾಂಪೇಜ್ ಇರ್ಬೋದು, ಅಲ್ಲ ನಮ್ಮ ಜಯಂತ ಅವರ ನೀತಿ ಸಂಘದ ಜಯಂತರು ಇರ್ಬೋದು, ಅಲ್ಲ ನಮ್ಮಲ್ಲಿರುವಂಥ ಅನೇಕ ಬೇರೆ ಬೇರೆ ಸೋಮನಾಥರ ಇರ್ಬೋದು, ಅನೇಕ ಸಂಘ ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ, ಮತ್ತು ಹತ್ತಿರದ ಮುಂಬೈಯಲ್ಲಿ ನಡೆದಂಥ ಎಲ್ಲ ಹೋರಾಟ ಮಿತ್ರರಿಗೂ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಹೋರಾಟಗಳು ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇದೆ, ನಮ್ಮದು ನಮಗೆ ಸರಿಯಾದ ನಾಯಕತ್ವ ಸಿಕ್ಕಿದೆ. ಆದ್ದರಿಂದ ತಮ್ಮನ್ನ ಶೆಟ್ಟಿ ಎಲ್ಲಿಯೂ ಈ ವ್ಯವಸ್ಥೆಯ ಮೇಲೆ ಅಪನಂಬಿಕೆಯನ್ನಾಗಲಿ, ತಪ್ಪು ಸಂದೇಶಗಳನ್ನಾಗಲಿ ಯಾವುದೇ ರೀತಿ ಇಲ್ಲ, ಇನ್ನು ಮುಂದೆಯೂ ಇಲ್ಲ. ಎಲ್ಲಿಯ ತನಕ ನ್ಯಾಯ ಸಿಗ್ತದೆ, ಆ ನ್ಯಾಯ ಸಿಕ್ಕುವ ಕಟ್ಟ ಕಡೆಯವರೆಗೆ ತಮ್ಮನ್ನ ಶೆಟ್ಟಿ ಇದರಲ್ಲೆಂದು ಹೋರಾಟ ಮಾಡಿಯೇ ಮಾಡ್ತಾನೆ. ಮಹೇಶ್ ಶೆಟ್ಟಿ ಜೊತೆಯಲ್ಲಾಗಲಿ ಈ ಎಲ್ಲ ಪ್ರತಿಭಟನಾಕಾರರ ಜೊತೆ ಕೈಜೋಡಿಸಿ ನಾನು ಇಲ್ಲದೇ ಇರ್ತೇನೆ. ಮತ್ತು ಯಾವುದೇ ರೀತಿ ಇನ್ನು ಮುಂದೆ ಇಂಥ ಬೇರೆ ಬೇರೆ ಆಡಿಯೋಗಳು ಬರ್ಬೋದು, ಯಾಕಂದರೆ ನಾವು ಮಾತನಾಡಿದವರಿಗೆ ನಾವು ನಮಗೆ ಗೊತ್ತಿದೆ ಆ ಕಡೆಯಿಂದ ಯಾರು ಮಾತಾಡ್ತಾರೆ ಅಂತ, ಯಾವ ರೀತಿಯ ಮಾತಿದೆ ಅಂತ, ಅವರಿಗೆ ಬೇಕಾಗುವ ರೀತಿಯಲ್ಲೇ ನಾವು ಮಾತಾಡ್ಕೊಂಡು ಹೋಗಿದ್ದೇವೆ. ಆದರೆ ಸತ್ಯಾಸತ್ಯತೆಯನ್ನು ಯಾವತ್ತೂ ನಾವು ಮಾಡಿದ್ದೇನೆ ಅಂತ ಹೇಳುವಂಥದ್ದು ಇದು ನಿಜ. ತಲೆ ಹೋಗಲಿ, ನಾವು ಮಾಡಿದ್ದೇವೆ ಅಂತ ಹೇಳ್ತೇವೆ. ಈ ವಿಚಾರದಲ್ಲಿ ಯಾರಿಗೂ ಎಂಥದೇ ಇರ್ಬೋದು, ಯಾವ ಸಂಕಲ್ಪವೂ ಬೇಡ. ನಾವು ಇನ್ನು ಮುಂದೆ ಬಂದರೂ ಸರಿಯಾಗಿ ಮಾತಾಡಿದರೆ ಸರಿಯಾಗಿ ಮಾತಾಡ್ತೇವೆ, ಉಲ್ಟಾ ಪಲ್ಟಾ ಮಾತಾಡಿದರೆ ನಾವು ಮಾತಾಡ್ತೇವೆ. ಅಲ್ಲ, ಏನಾದರೂ ನಿಮ್ಮದು ಕಂತ್ರಿ ಬುದ್ಧಿ ತೋರಿಸಿದರೆ ನಾವು ಕಂತ್ರಿ ಬುದ್ಧಿ ತೋರಿಸ್ತೇವೆ. ನಾವು ಯಾಕಂದರೆ ಯಾವುದೇ ಕಾರಣಕ್ಕೂ ಈ ಕ್ಷಣದಿಂದ ಹೇಳ್ತಾ ಇದ್ದೇನೆ, ಧರ್ಮೋದ್ಯಮ್ಯ ಏನು ಅವರು ಕುಟುಂಬ ಇದೆಯಾ, ಯಾರು ಅಲ್ಲಿ ರಕ್ತ ಪಿಪಾಸುಗಳಿದ್ದಾರೋ, ಇನ್ನು ಮುಂದೆ ಅವರಿಗೆ ಯಾವುದೇ ಕ್ಷಣ ನಾವು ಗೌರವಿಸುವಂಥ ಪ್ರಶ್ನೆ ಇಲ್ಲ, ನಾನಲ್ಲಿ ಇಡೀ ಸಮಾಜ ಗೌರವಿಸುವ ಪ್ರಶ್ನೆ ಇಲ್ಲ. ಎಲ್ಲಿಯವರೆಗೆ ಅಂತೇಳಿದೆ, ವೇದವಲ್ಲಿಯಿಂದ ಗರ್ಗಸದಿಂದ ಕಾಲು ತುಂಡಾದ ಮೊನ್ನೆ ಯಾರು ಕುಂಜಪ್ಪನವರೆಗೂ ಅಲ್ಲಿ ಎಲ್ಲ ಭಯಂಕರವಾದಂಥ ಒಂದು ಒಂದು ಅನಾಚಾರ ಅತ್ಯಾಚಾರಗಳು ನಡೆದಿದೆ. ಇದು ಹಿಂದೂ ಸಮಾಜಕ್ಕೊಂದು ಕಪ್ಪು ಚುಕ್ಕೆ ಅಂತ, ಆ ಒಂದು ಬರ್ಬರವಾದಂಥ ಹಿಂದೂ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು. ಇದು ಎಲ್ಲವೂ ಹಿಂದೂಗಳ ಮಾರಣ ಹೋಮ ನಡೆದದ್ದು. ಇದು ಅಹಿಂಸೆಯ ಹೆಸರಿನಲ್ಲಿ, ಹಣದ ಹೆಸರಿನಲ್ಲಿ, ಭಕ್ತರು ಹಾಕಿದ ಹರಿಕೆಯ ಹಣದಲ್ಲಿ 35 ಲಕ್ಷ ಜನರು ಇದರ ಸದಸ್ಯರು ಹಾಕಿದಂಥ ಪಾಪದ ಬಡ್ಡಿಯ ಹಣದಿಂದ ಬದುಕಿದಂಥ ಈ ಕ್ರೌರ್ಯಗಳು ನಡೀತಾ ಇದೆ. ನೀವು ನಮ್ಮ ಇಡೀ ಸಮಾಜವನ್ನೆಲ್ಲ 35 ಲಕ್ಷ ಬಡ ಜೀವಿಗಳನ್ನು ಹೊಟ್ಟೆಗೆ ಹೊಡಿತಾ ಇದ್ದೀರಾ, ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದೀರಾ. ಇದು ಎಲ್ಲಕ್ಕೊಂದು ದಿನ ಕೊನೆ ಇದೆ. ಆದರೆ ಇನ್ನೊಂದು ಸ್ಪಷ್ಟ ಕೊಡ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟರಾಗಲಿ, ಹೋರಾಟದ ಮಿತ್ರರಾಗಲಿ, ನಮ್ಮೊಳಗೆ ಯಾವುದೇ ರೀತಿಯ ಗೊಂದಲಗಳು ಇಲ್ಲ. ಏನಾದರೂ ಮಾತಾಡಿದ್ದಿದ್ದರೆ ಖಂಡಿತವಾಗಿಯೂ ಹೋರಾಟದ ನಮಗೊಂದು 5-6 ತಿಂಗಳು 8 ತಿಂಗಳ ಹಿಂದೆ ಮಾತಾಡಿದಂಥ ವಿಚಾರಗಳು ಇರಬಹುದು. ಅಲ್ಲಿಯೂ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತಿರುಚುವ ಕೆಲಸಗಳು ಆಗಿದೆ ಅಂತೇಳಿದ್ರೆ ನಮ್ಮ ಸ್ಪಷ್ಟ. ಈಗ ಸತ್ಯಾಸತ್ಯ ಅಂಶತೆ ಗೊತ್ತಾಗಿದೆ. ಹಾಗಾದರೆ ನನಗೆ ಸ್ಪಷ್ಟವಾಗಿ ಅಲ್ಲಿ ನೋಡಿ, ಈಗ ನಾನು ಆ ಸಮಯದಲ್ಲಿ ನನ್ನನ್ನು ಹೋರಾಟಕ್ಕೆ ಕರೆದಾಗ ನನಗೊಂದು ಚಿಕ್ಕ ಗೊಂದಲಗಳು ಇರ್ತದಲ್ವಾ. ಏನಂತೇಳಿದ್ರೆ ಅಲ್ಲಿಯ ನೋಡಿ, ಅದನ್ನು ಸ್ಟಡಿ ಮಾಡಿರಿ. ಸೌಜನ್ಯನ ಬರ್ಬರತೆಯನ್ನು ಕಣ್ಣಾರೆ ಕಂಡದ್ದು ಯಾರು? ಮಹೇಶ್ವರನ.
ತಮ್ಮನ ಶೆಟ್ಟಿ ನೋಡಿದಾನ? ಇಲ್ಲ. 11 ವರ್ಷಗಳಿಂದ ಈ ಪಾಪಿಗಳವರನ್ನು ಕೊಲೆ ಮಾಡಲಿಕ್ಕೆ, ಎನ್ಕೌಂಟರ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಷ್ಟಕೊಟ್ಟು ಹಿಂಸೆ ಕೊಟ್ಟು ಹೋರಾಟಗಾರರನ್ನು ಅವರನ್ನು ಮುಗಿಸಲು ಪ್ರಯತ್ನ ಮಾಡಿದ್ದಾರೆ. ಅದು ಆ ನೋವು ತಮ್ಮನ ಶೆಟ್ಟಿಗೆ ಗೊತ್ತಿದೆಯಾ? ಗೊತ್ತಿದೆ, ಗೊತ್ತಿಲ್ಲ. 11 ವರ್ಷದಲ್ಲಿ ಏನೇನಾಗಿದೆ, ಹೇಗೇನು ಇರ್ತಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದರೆ ನನಗೆ ಜನರ ಬೇಡಿಕೆ, ದೈವಾರಾಧನೆಯ ಬಗ್ಗೆ ಮಾತಾಡುವಾಗ ನೀವು ಇದರಲ್ಲಿ ಸಕ್ರಿಯವಾಗಿ ಭಾಗಿಯಾಗಬೇಕು ಅಂತ ಹೇಳಿದರು. ನಂತರ ನಾವು ನೋಡಿದಾಗ 418 ಏನು ಕೊಲೆಗಳ ಬಗ್ಗೆ ಬೆಳ್ತಂಗಡಿ ಠಾಣೆಯಲ್ಲಿ ಅದರ ಪೂರ್ಣ ಮಾಹಿತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಕಲಿಸಿ, ಅದರ ದಾಖಲೆಯು ನಮ್ಮ ಹತ್ರ ಇದೆ. ಬೆಳ್ತಂಗಡಿಯಾದ್ಯಂತ 415 ಅಸಹಜ ಸಾವುಗಳು ಸಂಭವಿಸಿತು. ಇದಕ್ಕೆ ಯಾವುದಕ್ಕೂ ಅಪರಾಧಿಗಳಿಲ್ಲ. ಇನ್ನೂ ಮುಂದೆ ಸ್ವಲ್ಪ ನೋಡಿದಾಗ ವೇದವಲ್ಲಿಯ ಪ್ರಕರಣವನ್ನು ಆ ಜಾಗಕ್ಕೆ ಅಲ್ಲಿಗೆ ಬಂದಂಥ ನಾನು ಹೆರಾಳೆಯವರು ಮತ್ತು ಅವರು ವೇದವಲ್ಲಿಯವರು ಡಾಕ್ಟರಾಗಿ ಬಂದು ಒಬ್ಬ ಒಳ್ಳೆಯ ಶಿಕ್ಷಕಿಯಾಗಿ ಒಂದು ಬ್ರಾಹ್ಮಣ ಕುಟುಂಬದ ಅಲ್ಲಿ ಬಂದು ಆ ಶಾಲೆಯಲ್ಲಿ ಶಿಕ್ಷಣ ಕಲಿಸುವ ಶಿಕ್ಷಕಿಗೆ ನ ಬಾತ್ರೂಮಲ್ಲೇ ಹಾಕಿ ಬೆಂಕಿ ಕೊಟ್ಟು ಸುಟ್ಟು ಹಾಕಿದ ಆ ಕುಟುಂಬದ ಕತೆ ಕೇಳುವಾಗ ನಾವು ಭಾಗಿಯಾಗಬೇಕು. ಅದರಿಂದ ಈಚೆ ಬಂದಾಗ ಪದ್ಮಲತಾ ಎಂಬ ಒಂದು ಅಮಾಯಕ ಹುಡುಗಿ 53 ದಿನಗಳವರೆಗೆ ಇವರ ತೀಟೆ ತಿರುಗಿ ಬೇಕು ಬೇಕಾದಾಗೆ ಅತ್ಯಾಚಾರ ಮಾಡಿ ಅವಳಿಗೆ ಹಿಂಸೆ ಕೊಟ್ಟು 54ನೇ ದಿನ ನದಿಯಲ್ಲಿ ಬಿಸಾಡಿದರು. ನಾವು ಹೋರಾಟಕ್ಕೆ ಹೋಗಬೇಕಾ ಬೇಡವಾ? ಅದನ್ನು ಬಿಟ್ಟ ನಂತರ ತನ್ನ ಮನೆಯಲ್ಲೇ ಆನೆ ಸಾಕಿದಂಥ ಮಾವುತರನ್ನು 20 ಸೆಂಟ್ ಜಾಗಕ್ಕೋಸ್ಕರ ಕಚ್ಚೇವನೋ ಪಂಚಾಂಗ ಅದು ಪಂಚಾತಿಗೆ ಬಂದು ಇವರನ್ನು ಇಂಥ ಹಿಂಸೆ ಕೊಟ್ಟು ಅವರನ್ನೂ ಬಲಾತ್ಕಾರ ಮಾಡಿ ಅವರನ್ನೂ ಒಂದು ಮೃಗೀಯವಾಗಿ ವರ್ತಿಸಿ ರುಬ್ಬು ಕಲ್ಲಿನಿಂದ ಚಪಡಿ ಕಲ್ಲಿನಿಂದ ತಲೆಗಾಕಿ ಕೊಂದಂಥ ಪಾಪಿಗಳಿಗೆ ನಾವು ಆ ಹೋರಾಟಕ್ಕೆ ಹೋಗಬೇಕಾ ಬೇಡವ? ಅದು ಇದೆಲ್ಲ ನಮಗೆ ಸಿಕ್ಕಿದ ದಾಖಲೆ. ಅದಿರ್ಬೋದು ಸೌಜನ್ಯದ ವಿಚಾರ ಗೊತ್ತಾಯಿತು. ಸೌಜನ್ಯಗೋಸ್ಕರ ಬೇರೆ ಬೇರೆ ರೀತಿ ವಾರಿಜಾಕ್ಷಿ ಬೇರೆ ಬೇರೆ ಜನರುಗಳಿಗೂ ಇದು ಕೊಂದರು. ಅದನಂತರ ಹರೀಶ್ ಮಡಿವಾಳ ಇರ್ಬೋದು, ಮತ್ತು ನಿಮಗೆ ಅನೇಕ ಜನರಿಗೆ ಚಿತ್ರಹಿಂಸೆ ಕೊಟ್ಟದ್ದು. ಅದರ ನಂತರ ಈಗ ಕೊಂಡೆಯವರು ನೋಡಿ, ಕೊಂಡೆಯವರಿಗೆ ಅದೇ ಮನೆಯಲ್ಲಿರುವಂಥ ಗೌರವ ಇದೆ. ಇಷ್ಟು ಚಿನ್ನ ಬಂಗಾರ ಹಣ ಇದ್ದರು, ತನ್ನ ತಾಯಿಯ ಬಂಗಾರದ ಸರವನ್ನು ಯಾರಿಗಾದರೂ ಸಿಕ್ಕಿದ ಚಂದದ ಹುಡುಗಿಯರಿಗೆ ತೋರಿಸಿ ಸುಖ ಅನುಭವಿಸಿರುವಂಥ ಇಂಥ ಈ ಪಾಪಿಗಳು, ಈ ಅಣ್ಣ ತಮ್ಮಂದಿರು ಕಚ್ಚೆ ಗ್ಯಾಂಗ್, ಈ ಪಾಪಿಗಳು ತೋರಿಸಿ ಅದನ್ನು ಅವರಿಗೆ ತೋರಿಸಿ ನಿನ್ನ ಕುತ್ತಿಗೆಗೆ ಹಾಕ್ತಾನೆ ಅಂತೇಳಿ ತೀಟೆ ತೆಗೆಸಿ ಮತ್ತೆ ಕುತ್ತಿಗೆ ತೆಗೆದು ಇನ್ನೊಬ್ಬಳ ಕುತ್ತಿಗೆಗೆ ಹಾಕಿ ಸಿಕ್ಕಿದವರಿಗೆ ತೋರಿಸಿ ತೀರುವಂಥ ಈ ಪಾಪಿಗಳು ಕೊನೆಗೆ ಯಾರ ಒಂದು ಹುಷಾರನ್ನ ಹುಡುಗಿ ಪರ್ಮನೆಂಟಾಗಿ ಇಟ್ಕೊಂಡ್ರು. ಅಷ್ಟೊತ್ತಿಗೆ ಸರಕಲವಾಯಿತು, ಪ್ರಚಾರ ಆಯಿತು. ಅಷ್ಟೊತ್ತಿಗೆ ಏನಾಯಿತು, ಅದೇ ಒಂದು ಅಲ್ಲೇ ಇದ್ದಂಥ ಪ್ರಾಮಾಣಿಕವಾದಂಥ ಈ ನೇಮಿರಾಜ್ ಕೊಂಡೆ ದಂಪತಿಗಳನ್ನು ನೀವೇ ಕದ್ದಂತೇಳಿ ಸಿಕ್ಕಿ ಅಲ್ಲಿ ಕದ್ದಿ ಅವರನ್ನು ಹಿಂಸೆ ಕೊಟ್ಟು ಅದನ್ನು ಬೇಕು ಬೇಕಾದಾಗಿ ಮಾಡಿ ಊರೇ ಬಿಟ್ಬಿಡೋ ರೀತಿಯಲ್ಲಿ ಪೊಲೀಸ್ ಕಿರುಕುಲ ಕೊಡಿಸಿ ಅಂಥ ಪ್ರಾಮಾಣಿಕ ವ್ಯಕ್ತಿಯನ್ನು ಬಲಿ ಕೊಟ್ಟು ಏನು ಮಾಡಿದ್ದಾರೆ? ಈ ಪಾಪಿಗಳನ್ನು ಸುಮ್ಮನೆ ಬಿಟ್ಟರೆ ಆಗ್ಬೋದಾ? ನೇಮಿರಾಜ್ ಕೊಂಡೆ ಕುಟುಂಬಕ್ಕೆ ಬಂದ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದು. ಉಳ್ದದ್ದೆಲ್ಲ ರಕ್ತ ಹರಿಸಿ ಬರ್ಬೇರ್ತಾವಾದರೆ ಜೀವಂತ ಬದುಕಿ ಸತ್ತು ಮನೆಯ ಕರೆಂಟ್ ತೆಗೆಯೋದು, ಅವರನ್ನು ಎದುರಿಸೋದು, ಅವರನ್ನು ಹಾಗೆ ಮಾಡೋದು, ಬಾರಿ ಬಾರಿ ತನ್ನ ಆತ್ಮಹತ್ಯೆಗೂ ಹೋದ್ರಂತೆ ಅವರು. ಈ ರೀತಿಯನ್ನೆಲ್ಲ ನಾವು ನೋಡಿದ್ದೇವೆ ಅಲ್ಲಿ. ನೇಮಿರಾಜ್ಯ ಕತೆ ಅದಾಯಿತು. ಅದರ ನಂತರ ಇನ್ನೊಂದು ಅದೇ ಇವರು ನಮ್ಮ ಕಚ್ಚೆ ಗ್ಯಾಂಗ್ ಯಾರು ಧರ್ಮೋದ್ಯಮಿ ಇದ್ದಾನೆ, ಅವನು ಹಣ ತೆಗೆದಿದ್ದಂತೇಳಿ ತನ್ನ ಮರದ ಟೇಬಲ್ನಲ್ಲಿ ಅವನ ಹುಡುಗನ ಹಣ ತೆಗೆದಿದೆ ಎಂಬ ಡೌಟಲ್ಲಿ ಕೈ ಹಾಕಿ ಅದೇ ಡ್ರವರನ್ನು ಹಾಕಿ ಕೈಯ 5 ಬೆರಳುಗಳನ್ನು ನೆಕ್ಕ ಇದು ಮಾಡಿದ್ದಾನೆ. ಅದೇ ನಿಮಗೆ ಅಲ್ಲಿ ಮನೆಯಲ್ಲಿರುವಂಥ ಒಂದೇ ಒಂದು ಅಡಿಕೆಯನ್ನು ಕದ್ದು ಆ ಅಡಿಕೆ ಮಧ್ಯಾಹ್ನದವರೆಗೆ ಹೊಡೆದಿದ್ದಾನೆ ಇವನು ಕಚ್ಚೆ. ಅದರ ನಂತರ ಇನ್ನೊಂದು ನೋಡಿ, ಅಲ್ಲಿ ಯಾರೋ ಒಂದು ತುಲಭಾರ ಕೊಡಲಿಕ್ಕೆ ಬಂದಂಥ ಹುಡುಗಿಗೆ ಒಂದು ಕುಟುಂಬಕ್ಕೆ ತೆಂಗಿನ ಚಿಪ್ಪೆ ಆ ತೆಂಗಿನಕಾಯಿಯ ಆ ಚಿಪ್ಪನ್ನು ತೆಗೆದುಕೊಡು, ಜುಟ್ಟನ್ನು ತೆಗೆದುಕೊಡು, ಇಲ್ಲದ್ರೆ ತೂಕ ಕಡಿಮೆ ಆಗ್ತದೆ, 4 ತೆಂಗಿನಕಾಯಿಯನ್ನು ಕಡಿಮೆ ಮಾಡಲಿಕ್ಕೆ ಬಿಡದ ಪಾಪಿ ಅವನು, ಎಂಥ ಹಣ ಇರ್ಬೋದು. ಅವನನ್ನು ನೋಡಿ ಅವನು ಇದು ಮಾಡಿದ. ಅದರ ನಂತರ ಅದನ್ನು ಆ ಜುಟ್ಟನ್ನು ತೆಗೆಸಿ ತುಲಭಾರ ತೆಗೆದದ್ದು. ಅದು ಯಾಕೆ ನೀವು ಸುತ್ತು ತೆಗಿಬೇಕಂತ ಹೇಳಿದಾಗ ನಿನ್ನ ಸೀರೆ ತೆಗೆದು ಕೂತ್ಕೊಳ್ಬೇಕಾದಿತ್ತು ಅಂತ ಕೇಳಿದಾರಂತೆ. ಸೀರೆ ತೆಗೆದು ಕೂತ್ಕೋ ನೀನು, ಹಾಗಾದರೆ ನಿನಗೆ ಕಡಿಮೆ ಆಗ್ತದಲ್ಲ ತೂಕ, ನಿನ್ನ ಸೀರೆ ತೂಕ ಕಡಿಮೆ ಆಗ್ತದೆ ಎಂದು ಅಂಥ ಪಾಪಿಗಳು ತುಲಭಾರಕ್ಕೆ ತೆಂಗಿನಕಾಯಿಯ ಜುಟ್ಟನ್ನು ತೆಗೆದು ಹಾಕಿದಂಥವರಿವರು. ಅವರಿಗೆ ಅಲ್ಲೇ ಅದರ ಒಳಗಡೆ ಆ ಕ್ಷೇತ್ರದ ಒಳಗಡೆ ಇವರ ಮನೆಯ ಒಳಗಡೆ ಈ ಕಚ್ಚೆ ಗ್ಯಾಂಗ್ ಅಣ್ಣ ತಮ್ಮಂದಿರ ಒಳಗಡೆ ಅಲ್ಲಿ ಯಾವುದೇ ಒಂದು ಬಹುವಚನದಲ್ಲಿ ಗೌರವದ ಪ್ರೀತಿಯ ಮಾತುಗಳು ಇಲ್ಲ. ಎಲ್ಲವೂ ನಿಮಗೆ ಬೇರೆ ಬೇರೆ ರೀತಿಯ ಲ್ಯಾಂಗ್ವೇಜ್ಗಳನ್ನು ಉಪಯೋಗಿಸ್ತಾರೆ, ಕೆಟ್ಟ ಲ್ಯಾಂಗ್ವೇಜ್ಗಳನ್ನು ಉಪಯೋಗಿಸ್ತಾರೆ. ಒಂದು 32 ಲಕ್ಷ ಜನರ ಹತ್ರ 20 ರೂಪಾಯಿಯಾಗಿ ಪಡೆದು ಒಂದು ನೆನಪಾಡಿ, ನಾವೆಲ್ಲ ಸಿನಿಮಾ ಮಾಡ್ತೇವೆ,
ಸಿನಿಮಾ ಯಾವಾಗ ಮಾಡೋದು ಅಂತ ಹೇಳಿದ್ರೆ ಎಲ್ಲ ಬಂದು ಸೆನ್ಸರ್ ಆಗಿ ಥಿಯೇಟರ್ಗೆ ಬಂದ ನಂತರ ಹಣ ಆಗಬೇಕು. ಇಲ್ಲಿ 20-20 ರೂಪಾಯಿ ಇಡೀ ಪಾಪದವ್ರ ಹತ್ರ ತೆಗೊಂಡು ಒಂದು 3-5 ಕೋಟಿ ಅಂತ 32 ಲಕ್ಷ ಜನರ ಹತ್ರ 20 ರೂಪಾಯಿಯಾಗಿ ಹಣ ಕಲೆಕ್ಟ್ ಮಾಡಿ 6 ಕೋಟಿಗಿಂತಲೂ ಮಿಕ್ಕು ಕಲೆಕ್ಷನ್ ಮಾಡಿ ಒಂದು 15-20 ಲಕ್ಷದ ಸಿನಿಮಾ ತೆಗೆದು ಅದರ ನಂತರ ಮತ್ತೆ ಸಿನಿಮಾ ತೋರಿಸಲಿಕ್ಕೆ ಪ್ರತಿ ಒಬ್ಬರಿಂದಲೂ 100 ರೂಪಾಯಿಯಾಗಿ ತೆಗೊಂಡು ಕಾನೂರಾಯನ ಎಂಬ ಒಂದು ಸಿನಿಮಾವನ್ನು ತೆಗೆದು ಬಡವರ ಹೊಟ್ಟೆಗೊಡ್ದವರು ಇವರು ಲೆಕ್ಕ ಹಾಕಿ ಯಾರಿಗಾದರೂ ಆ ಫಲಾನುಭವಿಗಳಿಗೆ 20-100 ರೂಪಾಯಿ ಕೊಟ್ಟವರಿಗೆ ಲಾಭಾಂಶ ಕೊಟ್ಟಿದ್ದಾರೆ? ಇಂಥ ಅಂಥವ್ರನ್ನ ತಿಂದು ಇವರು ಬೀಡಿ ಕಟ್ಟಿ ಬದುಕುವವನಿಗೆ ದೀಪ ಕೊಟ್ಟು ಒಂದು ಫೋಟೋ ಕೊಟ್ಟು ಭಜನೆ ಮಾಡಿಸಿ ಅವನಿಗೆ ನೀವು ಬಡ್ಡಿ ಕೊಡ್ತೀರಿ ಅಂತ ಹೇಳುವ ಬಡ್ಡಿ ಕೊಡೋದು ಅಂದರೆ ಏನು ಕತೆ? ಬಡ್ಡಿ ಕೊಟ್ಟು ಅವರನ್ನು ಬೀದಿಗಿಳಿಸಿದರು, ಅವರನ್ನು ಪಾಪ ಇವತ್ತಿನ ಪರಿಸ್ಥಿತಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸ್ವಾವಲಂಬಿಯಾಗಿ ಬದುಕ್ತಿತ್ತು, ಇವತ್ತು ಯಾವ ರೀತಿ ಬದುಕ್ತಾ ಇದ್ದಾರೆ? ಇವತ್ತು ಪಾಪ ಬಡ್ಡಿ ಕಟ್ಟಿ ಇವನು ಜೀವನ ಹೋಗುವ ಕತೆ, ಒಂದು ಬಡ್ಡಿಗೋಸ್ಕರ ಇನ್ನೊಂದು ಇದಕ್ಕೆ ಲೋನ್ ತೆಗೆಯುವ ಪರಿಸ್ಥಿತಿ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ 32 ಲಕ್ಷ ಸದನ ಕರ್ನಾಟಕದಾದ್ಯಂತ ಅನೇಕ ಕುಟುಂಬಗಳ ಹೊಟ್ಟೆಗೆ ಹೊಡೆದು ಎಲ್ಲರನ್ನು ತಾನು ತಾವು ಒಂದು ರೀತಿಯ ಬದುಕೇ ನಾಶ ಆಗುವ ರೀತಿಯಲ್ಲಿ ಮಾಡಿದ್ದಾರೆ ಅವರು ಬಡೀ ಬಡ್ಡಿ ತಿಂದು. ನೀವು ದೇವಸ್ಥಾನಕ್ಕೆ ಹೋದಾಗ ಧರ್ಮಕ್ಕೆ ಅಂತ ಹೋಗಿ ಅಲ್ಲಿ ಏನಿದೆ ಚಪ್ಪಲ್ ಸ್ಟ್ಯಾಂಡಿಂದ ಹಿಡಿದದ್ದು ಪ್ರಾರ್ಥನೆ ಮಾಡುವಾಗ ದೇವರ ದರ್ಶನಕ್ಕೆ ಆ ವಾಜೋತ್ಸವ ಮುಗಿಯುವಾಗ ಮತ್ತು ನೀವು ಅಲ್ಲಿ ಬಿಟ್ಟು ಹೋದಂಥ ಒದ್ದೆ ಬಟ್ಟೆ ಚಡ್ಡಿ ಗಿಡ್ಡಿ ಮತ್ತು ಆ ಕುತ್ತಿಗೆಗೆ ಹಾಕೋ ಸರ ಇದನ್ನೆಲ್ಲ ಸ್ವಚ್ಛತೆಯ ನೆಪದಲ್ಲಿ ಸರ್ಕಾರದಿಂದ ಹಣ ಪಡೆದು ಅದನ್ನು ಒಂದು ಕಡೆ ರಾಶಿ ಹಾಕಿ ಅದನ್ನು 10 ಲಕ್ಷಕ್ಕೆ ಮಾರ್ತಾರೆ ಅವರು 10-20 ಲಕ್ಷಕ್ಕೆ. ಕೆಲಸದವ್ರು ಯಾರು? ಸ್ವಚ್ಛ ಭಾರತದವ್ರು ಬರೋದು. ಬಿಸಿ ಊಟದ ನೆನಪಲ್ಲಿ ಮಕ್ಕಳಿಗೆ ಛತ್ರದಲ್ಲಿ ಊಟ ಕೊಡ್ತಾರೆ, ಬಿಸಿ ಊಟದ ಬಿಲ್ ತಗೊಳ್ತಾರೆ ಅವರು, ಇವರು ಬಿಲ್ ತಗೊಳ್ತಾರೆ. ಇವರು ಆ ಥರ ಇರುವಾಗ ಇಂದು ಅನೇಕ ಕಡೆ ಇರುವಾಗ ಬಡ್ಡಿಯಲ್ಲಿ ಬಂದು ಇವತ್ತಿಗೂ ಮಂಗಳೂರಿನಲ್ಲಿ ಇದೇ ಯಾರು ಕಚ್ಚೆ ಗ್ಯಾಂಗಿನ ತಮ್ಮನಿಗೆ ಸೇರಿದ 4-5 ಸೆಲೂನ್ಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಸೆಲೂನ್ಗಳು. ನಾನು ಹೇಳಿದೆ ಇಂಥವರು ಒಂದು ಬುದ್ಧಿ ಹೇಳುವಂಥವ್ರು ಈ ಥರ ಮಾಡಿದರೆ ಈ ಸೆಲೂನ್ ಮಾಡಲಿ, ಅವರು ಉದ್ಯೋಗ ಮಾಡಲಿ. ಜನರಿಗೆ ಹಿಂಸೆ ಕೊಡಬೇಡಿ, ಜನರಿಗೆ ಹಿಂಸೆ ಕೊಡಬೇಡಿ, ನೀವು ಯಾರನ್ನು ಕೊಲ್ಲಬೇಡಿ, ರಕ್ತ ಕುದಿಬೇಡಿ, ರಕ್ತ ಕುಡಿಬೇಡಿ, ಮತ್ತು ಈ ಹೋರಾಟಕ್ಕೆ ಬಂದವರನ್ನು ತೇಜೋವಧೆ ಮಾಡಬೇಡಿ. ಹೋರಾಟ ಮಾಡಿ ನಿಮ್ಮಂಥ ಪಾಪಿಗಳನ್ನು ಮುಗಿಸದಿದ್ದರೆ ದಕ್ಷಿಣ ಕನ್ನಡಕ್ಕೆ ಮುಂದೆ ಸುಖ ಇಲ್ಲ. ಪವಿತ್ರವಾದ ನೇತ್ರಾವತಿಯ ದಡದಲ್ಲಿ ಇಂಥ ಒಂದು ಮಾರಣ ಹೋಮಗಳಾಗಲಿ ಅನಾಚಾರಗಳೇ, ನಮಗೆ ಮಂಜುನಾಥನ ಮೇಲೆ ಅಲ್ಲಿ ದೈವಗಳ ಮೇಲೆ ದೇವರುಗಳ ಮೇಲೆ ನಂಬಿಕೆ ಇದೆ. ಆ ಜಾಗದಲ್ಲಿ ನಿಮ್ಮಿಂದ ಆ ಜಾಗದಿಂದ ನಿಮ್ಮಂಥ ಪಾಪಿಗಳನ್ನು ಬೇರ್ಪಡಿಸುವುದೇ ನಮ್ಮ ಕೆಲಸ. ಅದಕ್ಕೋಸ್ಕರ ನಾವು ಇಂಥ ನೂರಾರು ಉದಾಹರಣೆಗಳೊಂದಿಗೆ ನೂರಾರು ವಿಚಾರಗಳೊಂದಿಗೆ ನಮ್ಮಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಧೈರ್ಯ ಇದೆ. ಇವತ್ತು ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಭೂಮಿಯಲ್ಲಿರ್ಬೋದು, ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟಿರ್ಬೋದು, ನೀರಾವರಿಗೆ ಸಂಬಂಧಪಟ್ಟದಿರ್ಬೋದು, ಕಂದಾಯಕ್ಕೆ ಸಂಬಂಧಪಟ್ಟದಿರ್ಬೋದು, ಮುಜರ ಇಲಾಖೆಗೆ ಸಂಬಂಧಪಟ್ಟದಿರ್ಬೋದು, ಇಂಥ ಅನೇಕ ಮೋಸಗಳು ಎಲ್ಲದರಲ್ಲೂ ಮೋಸ ಮಾಡಿದಂಥ ನಮ್ಮ ಹತ್ರ ಸೋಮನಾಥರ ಈ ಧರ್ಮೋದ್ಯಮೆ ಕರ್ಮಕಾಂಡ ಎಂಬ ವಿಚಾರದ ಪುಸ್ತಕಗಳು ಇದೆ. ಇದು ಎಲ್ಲವನ್ನು ನಾವು ದಾಖಲೆಗಳನ್ನು ಪರಿಶೀಲಿಸಿ ಯಾವುದನ್ನು ಇಷ್ಟೆಲ್ಲ ಹೇಳಿದ್ದೇವೆ ಇದು ಎಲ್ಲವೂ ವಿಚಾರಗಳೇ. ನಿಮ್ಮ ಒಂದೆರಡು ವಾಕ್ಯಗಳನ್ನು ಹೇಳಿದಾಗ ಯಾರು ಹಿಂಜರುವ ಪ್ರಶ್ನೆಯೂ ಇಲ್ಲ. ನಾನು ಏನು ಮಾತನಾಡಿದ್ದೇನೆ 6-8 ತಿಂಗಳ ಹಿಂದೆ ನೀವು ಮಾತನಾಡಿದ್ದಿದ್ರೆ ಅದು ಸತ್ಯವೇ ಇದೆ. ಮತ್ತು ಏನಾದರೂ ಅದರ ಪೂರ್ತಿ ವೀಡಿಯೋಗಳಿದ್ರೆ ಹಾಕಿಬಿಡಿ, ಅಲ್ಲ ಯಾರ ಹತ್ರ ಹಾಕಿದ್ರೂ ಹಾಕಿಬಿಡಿ. ನಿಮ್ಮ ತೇಜೋವಧೆ ನೀವು ಮಾತಾಡಿದಾಗಲೇ ಅದನ್ನು ನಿಮ್ಮ ಲೆಕ್ಕಕ್ಕೇ ಇಲ್ಲ. ನೀವು ಇಷ್ಟರವರೆಗೆ ನಾನು ಧರ್ಮೋದ್ಯಮಿ ಆಗಲಿ ನಿಮ್ಮ ಮಧುಕೈಟವರು ಯಾರು ಹೇಳಿದಾರಲ್ಲ ಪಾಪಿಗಳೇ ದರೋಡೆಕೋರರಾದ ನೀವು ಅಣ್ಣ ತಮ್ಮಂದರಿಗೆ ನಾನು ಸ್ಪಷ್ಟವಾಗಿ ಉತ್ತರಿಸಿದ್ದೇನೆ. ಆ ಕಾಲಕ್ಕೆ ಪಾಪ ನಮ್ಮಲ್ಲಿ ಅಂಥ ಹಿರಿಯರು ನಮ್ಮನ್ನು ಕೊಲ್ತಾರೆ ಅಂತ ಭಯಪಡಲಿಕ್ಕೋಸ್ಕರ ನಮ್ಮ ಭದ್ರತೆಗೆ ಮಾತಾಡಿದ್ದಾರೆ ಅವರು. ನೀವು ಮಾಡಿದಂಥ ನೀವು ಆ ಕಾಲದಲ್ಲಿ ಸೌಜನ್ಯನಿಗೆ ಕೊನೆ ಆಯಿತು. ಕಚ್ಚೆಯವನಿಗೂ ಕಚ್ಚೆಯವನ ತಮ್ಮನಿಗೆ ಹೇಳ್ತಾ ಇದ್ದಾನೆ, ಯಾವುದೇ ಒಂದು ನಿಮಗೆ ಹೋರಾಟಗಾರರ ವಿಚಾರದಲ್ಲಿ ಮಾತಾಡೋದು ಮೈ ಮುಟ್ಟೋದು ಅಲ್ಲ, ನಿಮ್ಮ ಆಟ ತೀಟ ತೀರಿಸಿದರೆ ಸಿಕ್ಕ ಸಿಕ್ಕಲ್ಲಿ ಕತೆ ಬೇರೆ ಆದಿತ್ತು ನೆನಪಿಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಈ ಮಾತಲ್ಲಿ. ಇತರವರೆಗೆ ನಿಮಗೆ ಗೌರವದ ಮಾತನ್ನು ಕೊಟ್ಟಿದ್ದೇವೆ ನಾವು. ಇದೇ ರೀತಿ ನೀವು ನಿಮ್ಮ ವಿಚಾರಗಳನ್ನು ಮುಗಿದ್ರೆ ಕಾಲ ಚಪ್ಪಲಿಗಿಂತ ಕಡೆ ಅಂತ ನಿಮಗೆ ಇನ್ನೊಮ್ಮೆ ನಿಮಗೆ ನಾನು ಕೊಡ್ತೀನಿ. ನೀವೊಂದು ನಾವು ಹಾಕಿದ ಚಪ್ಪಲಿಗಿಂತ ಕಡೆ ನೀವು ಅಂತ ನಿಮ್ಮ ಮಾತಿದೆ ನಿಮಗೆ ಒಂದು ನೆನಪಿಡಿ. ನ್ಯಾಯ ಸಿಕ್ಕಿಯೇ ಸಿಗ್ತದೆ. ಇಷ್ಟು ಕುಟುಂಬಗಳ ಕೂಗು, ಇಷ್ಟು ಕುಟುಂಬಗಳ ಕಣ್ಣೀರಿದ್ರೆ, ಇಷ್ಟು ಕುಟುಂಬಗಳ ರೋದನಗಳಿದ್ರೆ ನಿಮಗೆ ಖಂಡಿತವಾಗಿಯೂ ನಿಮ್ಮನ್ನು ನಿಮಗೆ ದೇವರು ಕೈಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಯಾವ ಕುಟುಂಬಗಳು ಕಷ್ಟಕ್ಕೊಳಗಾಗಿದೆ, ಯಾವ ಕುಟುಂಬಗಳು ಕಣ್ಣೀರಿಟ್ಟಿದೆ, ಯಾವ ಕುಟುಂಬಗಳು ಪಾಪ ಎಷ್ಟೋ ಜನರು ಸಾಮಾನ್ಯ ಒಬ್ಬ ನೀವು ಅಲ್ಲಿಯ ಒಂದು ವ್ಯಕ್ತಿ ಒಂದು ಸ್ಟಾಫಿಗೆ ಒಂದು ನೌಕರನಿಗೆ ನೀವು ಹೊಡೆದದ್ದು ಎಷ್ಟಿರ್ಬೋದು, ಯಕ್ಷಗಾನ ಕಲಾವಿದರಿಗೆ ಹೊಡೆದದ್ದು ಎಷ್ಟಿರ್ಬೋದು,
ನೀವು ಯಾರಿಗಾದರೂ ನೀವು ಐದು ಈಗ ಪ್ರತಿಯೊಂದು ಸಾಮಾನ್ಯ ಅಂಗಡಿಯಲ್ಲಿಯೂ 25,000 ಸಂಬಳ ಇದೆ. ನಿಮ್ಮದಿ ಒಕ್ಕೂಟಗಳಿರ್ಬೋದು, ನಿಮ್ಮ ಅಲ್ಲಿ ಬಡಿಸೋರಿರ್ಬೋದು, ನೌಕರರಿರ್ಬೋದು, 6,000 ಸಂಬಳ ನೀವು ಜಾಸ್ತಿ ಕೊಟ್ಟಿದ್ದೀರಾ ಯಾರಿಗಾದರೂ? ಪಾಪ ಇಷ್ಟು ಜನ ಒಕ್ಕೂಟದ 4 ಒಕ್ಕೂಟದವರು ಮುನ್ನೆ ಸಿಕ್ಕಿದರು, ಬದುಕಲಿಕ್ಕೋಸ್ಕರ ಹೋಗ್ತಾ ಇದ್ದಾರೆ. 4,500 ಸಂಬಳ ನಿಮ್ಮ ಸಂಸ್ಥೆಯಿಂದ ಎಲ್ಲಿಯಾದರೂ ಯಾವುದೇ ನೌಕರನಿಗಾಗಲಿ, ಇಲ್ಲಿ ನಿಮಗೆ ಮಧ್ಯವರ್ಜನ ಶಿಬಿರಕ್ಕಾಗಲಿ, ಅಲ್ಲ ನಿಮ್ಮದು ಇದ್ರೆ ಒಕ್ಕೂಟಕ್ಕಾಗಲಿ, ನಿಮ್ಮ ಸಂಸ್ಥೆಯಿಂದ ಎಲ್ಲಿಯಾದರೂ ಒಂದು ಬಂದದ್ದಿದೆಯಾ? ಕಿಸೆ ನಮ್ಮ ಇವರೇ ದುಡ್ದ ಬಡ್ಡಿ ಹಣದಿಂದ ಅಲ್ಲೇ ಬಟ್ವಾಡಿ ಅಲ್ಲದೆ ಎಲ್ಲವೂ ನಿಮಗೆ ಅಲ್ಲಿ ಏನು ಸಿಕ್ಕಿದೆ? ಪರಿಕೆ ಸಿಕ್ಕ ನಿಮ್ಮ ಮನೆಗೆ ಹೋಗ್ತಾ ಇದೆ. ನಿಮ್ಮ ಮನೆಗೆ ಬರುವ 50 ಚಾವುಡಿ ಕಾಲ್ಗಿಲ ಸಕ್ಕರೆ ನೀವು ಕುಡಿಯುವ ಒಂದು 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 ಲೋಟ ಚಾವನ್ನು ಈ ಸಮಾಜ ನಿಮಗೆ ತಂದುಕೊಡೋದು ನೆನಪಿಡಿ. ನಿಮ್ಮ ಮನೆಯಲ್ಲಿ ತಿನ್ನುವಂಥ ಅಕ್ಕಿಯನ್ನು ಪಾಪ ಘಟ್ಟದ ಬೆಳೆಸಿಕೊಡೋದು, ನೀವು ತಿನ್ನುವಂಥ ಡ್ರೈ ಫ್ರೂಟ್ಸನ್ನು ಸಮೇತ ಪಾಪ ಭಕ್ತರ ನೆಪದಲ್ಲಿ ಕಡಿದು, ನಿಮ್ಮ ಜೀವಮಾನದಲ್ಲಿ ನೀವು ಎಲ್ಲಿಯಾದರೂ ದುಡ್ದ ನಿನ್ನ ಕುಟುಂಬವೇ ದುಡ್ದಿದೆಯಾ ಅಂತ ಕೇಳ್ತಾ ಇದ್ದೆ. ನಿನ್ನ ಕುಟುಂಬದಿಂದ ದುಡ್ದಿದೆಯಾ ಎಲ್ಲಿ? ಅದು ಬಿಡಿ, ಅಲ್ಲಿ ಹಾಕಿದಂಥ ಎಲ್ಲರೂ ಬಟ್ಟೆಯನ್ನು ಏನಾದರೂ ಒಂದು ಮಾಡ್ತಾರೆ. ನೀವು ಹಾಕಿದ ಬಟ್ಟೆ, ಅಲ್ಲಿ ಬಿಟ್ಟು ಹೋದ ಬಟ್ಟೆ, ನೇತ್ರಾವತಿ ನದಿಯಲ್ಲಿ ಬಿಟ್ಟು ಹೋದ ಚಡ್ಡಿ ಬಟ್ಟೆ, ಅದು ಎಲ್ಲವಲ್ಲಿ ಏನೇ ಇರ್ಬೋದು, ಅದು ಎಲ್ಲವನ್ನು ನೀವು ಅಲ್ಲಿ ಒದ್ದೆ ಮಾಡಿ ಒಣಗಿಸಿ ಇಸ್ತ್ರಿ ಹಾಕಿ ಏಲಂ ಹಾಕುವ ಮಟ್ಟಕ್ಕೆ ನೀವು ಹೋಗ್ತೀರಂತ ಹೇಳಿದ್ರೆ ನಿಮ್ಮ ದಾನವನ್ನು ಪ್ರಶ್ನೆ ಮಾಡಬೇಕಲ್ವೇ? ನೀವು ಪ್ರಶ್ನೆ ಮಾಡಬೇಕಲ್ಲ. ಇಂಥ ಒಂದು ಕ್ರೂರ ಕೃತ್ಯ ಮಾಡಿದಂಥ ಈ ಪಾಪಿ ಕುಟುಂಬಕ್ಕೆ ನಾವು ಹೊಂದಾಣಿಕೆ ಮಾಡಬೇಕಾ? ಯಾವುದೇ ಕಾರಣ ಹೊಂದಾಣಿಕೆಗಳಿಲ್ಲ. ಮುಂದೆ ಏನೇ ಇರ್ಬೋದು, ನಾವು ಈಗ ಜೈಲಿಗೆ ಹೋಗಲಿ ಅಲ್ಲ ನಮ್ಮ ಪ್ರಾಣ ಹೋಗಲಿ, ನಿಮ್ಮ ಪಾಪಿಗಳನ್ನು ಮಾತ್ರ ನಾವು ಈ ವಿಚಾರದಲ್ಲಿ ನಾವು ಹಿಂದೆ ಬರುವ ಪ್ರಶ್ನೆ ಇಲ್ಲ. ಮೈಸೂರಿನ ಹೋರಾಟಕ್ಕೆ ತಮ್ಮನ್ನು ಚುಟ್ಟಿ ಬೆಂಬಲ ಯಾವತ್ತೂ ಇದ್ದೇ ಇದೆ. ಗಿರೀಶ್ ಮಠನಗಳಾಗಲಿ ಮೈಸೂರಿನಾಗಲಿ ಇಷ್ಟೆಲ್ಲ ಹೋರಾಟ ಮಾಡಿದ ಎಲ್ಲ ಸಂಘಟನೆಗಳ ಜೊತೆಗೆ ಯಾವತ್ತಿದ್ದೇನೆ. ಎಲ್ಲಿಯಾದರೂ ಮಾತಾಡಿದ್ದಿದ್ರೆ ನಾವು ಮಾಡಿದ ಏನೇ ನೀವು ನಮ್ಮ ತೇಜವದೆ ಬಲ ಬಂದರೂ ಹಿಂದೆ ಬರುವಂಥ ಪ್ರಶ್ನೆಗಳಿಲ್ಲ. ನಮ್ಮ ಇಂಥ ಆಡಿಯೋಗಳು ಫೋನ್ ಸಂಭಾಷಣೆಗಳಿದ್ದರೆ ನಿರ್ದೇಶವನ್ನೇ ಹಾಕಿಬಿಡಿ, ಒಂದೇ ಒಂದು ಎಲ್ಲದಕ್ಕೂ ಉತ್ತರ ಕೊಡುವಂಥ ಧೈರ್ಯ ನಮ್ಮಲ್ಲಿದೆ. ಎಲ್ಲವನ್ನು ನಾವು ಗಮನಿಸಿದ್ದೇವೆ, ನೋಡಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮೊಳಗೆ ಯಾವುದೇ ಯಾರು ಎಲ್ಲ ಹೋರಾಟಗಾರ ಮಿತ್ರರಾಗಲಿ, ಹೋರಾಟವನ್ನು ಸಂಘಟನೆ ಮಾಡಿದವರಾಗಲಿ, ಯೂಟ್ಯೂಬ್ ಚಾನಲ್ಗಳಾಗಲಿ, ಯಾರೇ ಆಗಲಿ ಈ ಹೋರಾಟಕ್ಕೆ ಕೈ ಜೋಡಿಸೋ ನನ್ನೆಲ್ಲ ಮಿತ್ರರಿಗೆ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಇದು ಬೇಕು ಬೇಕಂತಲೇ ಅಪಪ್ರಚಾರ ಮಾಡಲಿಕ್ಕೋಸ್ಕರ ಎಡಿಟ್ ಮಾಡಿ ಹಾಕಿದಂಥ ವಿಚಾರ. ಒಂದು ವೇಳೆ ಇದ್ದರೆ ತಮ್ಮನ ಜೊತೆ ಯಾವುದೇ ಕಾರಣಕ್ಕೂ ನಮ್ಮೊಳಗೆ ಈ ಸಂಘಟನೆ ಒಳಗಡೆ ಮೈಸೂರು ಯಾವುದೇ ನಮ್ಮೊಳಗಾಗಲಿ ಇಲ್ಲಿ ಗೊಂದಲಗಳೇ ಇಲ್ಲ, ಎಲ್ಲರ ವಿಷಯವು ಹೋರಾಟ ಒಂದೇ ಆಗಿರ್ತದೆ ಎಂಬುದು ನನ್ನ ಆಶೆ. ಓಕೆ, ಒಂದು ಹೇಳಿದ್ರಿ 35 ವಿಚಾರ. ನಾನು ಕೇಳುವಂಥದ್ದು ಏನು ಅಂತ ಜಟ್ರೆ, ಒಂದು ವೇಳೆ ಅವರು ಸರಿ ಇದ್ದರೆ ಈ 35 ಆಫರ್ ಯಾಕೆ ಮಾಡಬೇಕಿತ್ತು ಅಂತೇಳಿ, ಒಂದು ವೇಳೆ ಸರಿ ಇದ್ದರೆ ನೀವು ಈ ಥರ ತಪ್ಪು ಮಾಡ್ತಾ ಇದ್ರೆ ಇದು ಮಾಡುವಂಥದ್ದು ತಪ್ಪು ಅಂತೇಳಿ ಹೇಳ್ತಾ ಇದ್ರು. ಈ 35 ಕೊಟ್ಟು ನೀವು ಇವರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅವರು ಕರೆಕ್ಟಾಗಿ ತಪ್ಪೇ ಇದ್ದಾರೆ ಅಂತ ಹೇಳಿ ನೋಡಿ. ನಾನು ನೀವು ಹೇಳ್ಬೋದು ಇದು ಸತ್ಯ ವಸುಲ್ಲ, ಅವರನ್ನು ಬಿಡಿ, ಆ ಕ್ಷೇತ್ರದ ಮಂಜುನಾಥ ಮತ್ತು ಅಣ್ಣಪ್ಪನ ಆನೆ ಸತ್ಯ. ಇದು 35 ರೂಪಾಯಿಯ ಆಫರ್ ಬಂದಿದೆ ನನಗೆ. ಹೇಗೆ ಬಂದಿದೆ? ನೀವು ಕ್ಷೇತ್ರದ ಪರವಾಗಿ ಮಾತಾಡಬೇಕು, ನಿಮಗೆ 2 ಕೊಡ್ತಾರೆ ಕ್ಷೇತ್ರದ್ದು, ನೀವು ರಾಮ್ಪೇಜ್ ಮತ್ತು ನೀವು ಎಲ್ಲ ಕಡೆ ಮತ್ತು ಬೇರೆ 5 ಮಾಧ್ಯಮಗಳಲ್ಲಿ ನಿಮಗೆ ವ್ಯವಸ್ಥೆ ಮಾಡ್ತೇವೆ, ಕ್ಷೇತ್ರದ ಪರವಾಗಿ ನೀವು ಮಾತಾಡಬೇಕು ಅಂತೇಳಿದ್ದು. ಇದು ಯಾಕಂತೇಳಿದರೆ ಇವರು ಮಾಡಿದ್ದು ಈಗ ಇಷ್ಟರವರೆಗೆ ಎಲ್ಲರೂ ಸೋತದ್ದು ಎಲ್ಲಿ ಅಂದರೆ, ಎಲ್ಲರೂ ಈಗ ನಮ್ಮ ಬಗ್ಗೆ ಮಾತಾಡುವಾಗಲೇ ಎಲ್ಲರೂ ಈಗ ದಿನಕೂಲಿ ನೌಕರರಾಗಿ ಹಣ ತೆಗೊಂಡೇ ಮಾತಾಡಿದರು. ಇವತ್ತಿನವರೆಗೆ ಯಾರಾದರೂ ಆ ಕ್ಷೇತ್ರದ ಆ ವ್ಯಕ್ತಿಗಳ ಪರವಾಗಿ ಮಾತಾಡುವುದಿದ್ದರೆ ಒಂದೆರಡು ಫೇಸ್ಬುಕ್ಗಳಾಗಲಿ ಒಂದೆರಡು ವ್ಯಕ್ತಿಗಳಾಗಲಿ ಅವರು ಹಣ ತೆಗೊಂಡೇ ಮಾತಾಡುವಂಥದ್ದು. ಯಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಅವರ ಪರವಾಗಿ ಮಾತಾಡೋದಿಲ್ಲ. ಇನ್ನು ಮುಂದಿನ ದಿನ ಅವರಿಗೆ ಇದರಲ್ಲೆಲ್ಲ ಗೊತ್ತಾಗ್ಬೋದು. ಈಗ ಯಾಕಂತ ಹೇಳಿದ್ರೆ ಇವರು ಒಂದು ದಿನ ಧೈರ್ಯ ಇದ್ದರೆ ಉಜಿರೆಯಿಂದ ಬಸ್ ಹತ್ತಿ ಇವನು ಮಂಗಳೂರು ತನಕ ಬರಲಿ, ಆವಾಗ ಬರುವಾಗ ಏನಾಗ್ತಿತ್ತು? ಇವರೆಲ್ಲ ಇದ್ದಾರಂತ ಇಲ್ಲಿಯ ತನಕ ಇಲ್ಲಿಯ ಅವರ ದೊಡ್ಡ ನಾವು ಮಾಡಿದ್ದೇನೆಂದರೆ ಇಲ್ಲಿಯ 2 ರಾಷ್ಟ್ರೀಯ ಪಕ್ಷಗಳು ಅವರನ್ನು ಬದುಕಿಸಿದ್ದು ಮತ್ತು ಅವರಿಗೆ ಬೆಂಗಾವಲಿ ನಿಂತದ್ದು ಅವರಿಗೆ ಬೇಕು. ಯಾಕಂತೇಳಿದರೆ ಆ ಉಂಡಿಯಲ್ಲಿ ಬಿದ್ದದ್ದು ಸ್ವಲ್ಪ ರಾಜಕಾರಣಿಗಳಿಗೆ ಹೋಗ್ತದೆ. ಇವರು ಈಗಲೂ ಮಾಮೂಲು ಕೊಡ್ತಾರಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗಳು ಅಲ್ಲಿಂದ ಮಾಮೂಲು ಹೋಗ್ತದೆ. ನೋಡ ಬರೀಲಿ ಅವರು ಈಗ ಏನೇ ಎಲ್ಲೆಲ್ಲ ಬರ್ತಾ ಇದೆಯಲ್ಲ, ಯಾವುದಾದ್ರೂ ಇದರ ಬಗ್ಗೆ ಬೇರೆ ಎಲ್ಲಿಯಾದರೂ ನಮ್ಮ ಹೋರಾಟದ ಬಗ್ಗೆ ಬರಲಿ, ಅವರು ಶ್ವಾಸ ಬಿಟ್ಟರೆ ಬರ್ತದಲ್ಲ. ಈಗ ಅಯೋಧ್ಯೆಗೆ ಹೋದರು, ನಕಲಿ ಚೆಂಬುಗಳು ಕೊಟ್ಟರಲ್ಲಿ, ಯಾಕೆ ಚೆಂಬು ಕೊಡಬೇಕು ಇವರು, ಯಾಕೆ ಚೆಂಬು ಕೊಡಬೇಕು?
ನಾನು ಹೇಳಿದೆ, ರಾಮನ ಮೇಲೆ ಭಕ್ತಿ ಇರ್ತಿದ್ರೆ, ರಾಮನ ಮೇಲೆ ಪ್ರೀತಿ ಇರ್ತಿದ್ರೆ, ಒಂದು ವೇಳೆ ರಾಮನ ನಿಜವಾದ ರಾಮ ಭಕ್ತನಾಗಿದ್ದರೆ, ಇವರು ಅದೇ 6 ಕಿಲೋಮೀಟರ್ ದೂರದಲ್ಲಿರುವಂಥ ಕನ್ಯಾಡಿ ರಾಮಸ್ವಾಮಿಯನ್ನು, ರಾಮ ಕನ್ಯಾಡಿ ಕನ್ಯಾಡಿಯ ರಾಮ ಮಂದಿರವನ್ನು ನೆಲಸಮ ಮಾಡಲಿಕ್ಕೆ ನೋಡ್ತಿದ್ರ? ಒಂದೆರಡು ಘಟನೆಗಳು ಅಲ್ಲಿ ಸಂಭವಿಸಿದೆ, ಇವರೇ ಮಾಡಿಸಿರ್ಬೋದು. ಅಲ್ಲಿಯ ಸ್ವಾಮಿಗಳನ್ನು, ಸ್ವಾಮಿಗಳಿಗೂ ಜೀವ ಪಾಪ ಭಾರಿ ಜೀವ ಕೈಯಲ್ಲಿ ಹಿಡಿದು ಬದುಕ್ತಿದ್ದದ್ದು, ಅಷ್ಟು ಬೆದರಿಕೆಗಳು. ಅದನ್ನೇ ಮುಗಿಸ್ಲಿಕ್ಕೆ ನೋಡಿದರು, ಆ ಮಂದಿರವನ್ನೇ ನೆಲಸಮ ಮಾಡಲಿಕ್ಕೆ ನೋಡಿದರು. ಅಲ್ಲಿ ಇರುವಂಥ ಮಾರ್ಗಗಳನ್ನೇ ತಡೆದು ಬೇರೆ ಮಾರ್ಗ ಮಾಡಿ ಭಕ್ತರು ಹೋಗ್ಬಾರ್ದು. ಇವರು ರಾಮ ಭಕ್ತರ, ಇವರು ಇವರು ರಾವಣನ ವಂಶದವರು. ಇವರು ಪಾಪ ರಾಮ ಭಕ್ತರಾದರೆ ಅಲ್ಲಿ ಅಲ್ಲಿರೋ ಏನು ಮಾಡಿದ್ದಾರೆ? ಇವರು ಯಾರಾದರೂ ಬಂದು ಹರಕೆ ಹಾಕ್ತಾರೆ, ಪಾಪ ಇವರಿಗಿಂತ ಆ ಕನ್ಯಾಡಿ ಸ್ವಾಮಿಯಲ್ಲಿ ಭಕ್ತಿ ಇತ್ತು, ದಾನಗಳಿತ್ತು, ಅಲ್ಲಿ ಕಲ್ತವರಿದ್ದರು, ಅಲ್ಲಿಯ ಶಾಲೆಯಲ್ಲಿ ಧರ್ಮಕ್ಕೆ ಇದೆ ಎಲ್ಲವೂ. ಇವರು ಎಲ್ಲಿಯಾದರೂ 1 ರೂಪಾಯಿ ಚಾಕ್ಲೇಟ್ ಕೊಟ್ಟವರಲ್ಲ ಇವರು, ಅಂಥವ್ರನ್ನ ಮುಗಿಸಿದ ರಾಮ ಭಕ್ತನ ಇವನು. ಅಯೋಧ್ಯೆಗೆ ಅಲ್ಲಿಗೆ ಹೋಗ್ಬೇಕಾ? 20 ಸೆಂಟ್ ಜಾಗೆಯಲ್ಲಿ ಪಾಪ ಬದುಕಿದಂಥನ್ನು ಕೊಂದು ಚಪಡಿ ಕಲ್ಲಾಕಿ ಅದರಲ್ಲಿ ಅಯೋಧ್ಯೆ ಹೆಸರಲ್ಲಿ ಹೋಟೆಲ್ ಮಾಡಿದಾರಲ್ಲ, ರಾಮ ಮೆಚ್ಚಾನ? ರಾಮ ಇರ್ತಿದ್ರೆ ಏನು ಮಾಡ್ತಿದ್ದ? ಇವರು ಮಾಡಿದಂಥ ಗಣಂದಾರಿ ಕೆಲಸಕ್ಕೆ, ಇವರು ಮಾಡಿದಂಥ ಪಾಪ ಕೃತ್ಯಗೆ, ಆ 20 ಸೆಂಟ್ ಜಾಗವನ್ನು ಮುಗಿಸಿ ಆ ಇಬ್ಬರು ಮಾವುತರನ್ನು ಕೊಂದು ಅಯೋಧ್ಯೆ ಅಂತ ಕಟ್ಟಿದಂಥ ಹೋಟೆಲ್ ಆಗಲಿ, ಅಲ್ಲ ರಾಮ ಮಂದಿರ ಕನ್ಯಾಡಿ ರಾಮ ಮಂದಿರಕ್ಕೆ ಮಾಡಿದ ಅನ್ಯಾಯ ನಿಮ್ಮಲ್ಲಿ ಅಂತ 100 ಅಯೋಧ್ಯೆಯನ್ನು ಕಟ್ಟಿದ್ರು ಹೋಗ್ಲಿಕ್ಕಿಲ್ಲ ನೆನಪಿಡಿ. ನೀವು ಅಲ್ಲಿ ಹೋಗಿ ಇಲ್ಲಿ ಪಾಪದ ದುಡ್ಡು, ಬಡ್ಡಿಯ ದುಡ್ಡು, ಹಳೆಯ ಬಟ್ಟೆಯನ್ನು ಮಾರಿ, ಕೂದಲನ್ನ ಮಾರಿ, ನೀವು ಅಲ್ಲಿಯ ಚೆಂಬು ಕೊಡಬೇಕಾ? ಬೆಳ್ಳಿದ್ದು ಬೆಳ್ಳಿ ಚೆಂಬು ಕೊಡಬೇಕಾ? ರಾಮ ನಿಮ್ಮ ಬೆಳ್ಳಿಯ ಚೆಮ್ಮನ್ನು ಮತ್ತು ನಿಮ್ಮ ಅವಸ್ಥೆಯನ್ನು, ನಿಮ್ಮ ಹಿಂಸೆಯನ್ನು, ನಿಮ್ಮ ವಿಕೃತವನ್ನು ನೋಡಿ ಇವತ್ತು ಇರ್ತಿದ್ರೆ, ಅಂದು ಏನು ಬೇಡ ಅಂತ ಕಾಡಿಗೋದವನು ಇವತ್ತು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಏನಾದರೂ ಒಂದು ಮಾಡ್ತಿದ್ದ ಇವತ್ತು ಜೀವಂತ ಬದುಕ್ತಿದ್ರೆ? ದಯವಿಟ್ಟು ನಾನು ಅಯೋಧ್ಯೆಗೆ ಅವರಿಗಾಗಲಿ, ಅಲ್ಲ ಇಲ್ಲಿ ಕೊಂಡೋದವರಿಗಾಗಲಿ, ಇಲ್ಲಿಂದ ಅದನ್ನು ಮಧ್ಯವರ್ತಿಯಾಗಿ ಕೊಂಡೋದೊಬ್ಬ ಸ್ವಾಮಿಗೂ ಹೇಳ್ತಾ ಇದ್ದೇನೆ, ಎಲ್ಲಿಯಾದರೂ ಇದ್ರೆ ಅದನ್ನು ಗುದ್ದಿ ನೀವು ಗುಜರಿಗೆ ಹಾಕಿಬಿಡಿ, ದಯವಿಟ್ಟು ದೇವರಿಗೆ ಸಮರ್ಪಿಸಿಬೇಡಿ. ಅಲ್ಲಿಂದ ಬಂದಂಥ ಬೆಳ್ಳಿಯ ಚೆಂಬು ತಟ್ಟೆಗಳು ಏನಿದೆಯಾ, ಅದನ್ನು ಯಾರಿಗಾದರೂ ಗುಜರಿಯವನಿಗೆ ಕೊಡುವ ಕೆಲಸ ಮಾಡಿ, ದೇವರಿಗೆ ಸಮರ್ಪಣೆ ಮಾಡಬೇಡಿ ಅಂತೇಳಿ ನಾನು ಹೇಳೋದು. ಇಷ್ಟೆಲ್ಲ ಮಾಡಿದಂಥ ಇವರು ವೇದವಲ್ಲಿಂದ ಹಿಡಿದದ್ದು ಎಲ್ಲ ಕಡೆಯೂ ಅಮಾಯಕರನ್ನು ತಂದು ಇವರು ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಈಗ ವೇದವಲ್ಲಿಯಲ್ಲಿ ಗಂಡನನ್ನೇ ಅಪರಾಧಿ ಮಾಡುವ ಪರಿಸ್ಥಿತಿಯಲ್ಲಿ ಬಂತು. ಆದರೆ ಪದ್ಮಲತಲ ವಿಚಾರ ಬಂದಾಗ ಯಾರೋ ಒಂದು ಜೀಪ್ ಡ್ರೈವರನ್ನು ಬಂದು ಅಪರಾಧಿಯನ್ನಾಗಿ ಮಾಡಿದರು. ಅದರ ನಂತರ ನಿಮಗೆ ಸೌಜನ್ಯಲಿಗೆ ಬರುವಾಗ ಸಂತೋಷ್ ರಾವನ್ನು ಮಾಡಿದರು. ಎಲ್ಲರನ್ನ ಇವರು ಮುಗಿಸಿ ಮುಗಿಸಿ ಮಾಡ್ತಾ ಇದ್ದಾರೆ. ಅದರ ಒಳಗೆ ಯಾವ ರೀತಿ ಅಂತ ಹೇಳಿದರೆ, ತಡವಾಗಿ ಬಸ್ಸಿನಿಂದ ಇಳಿದರೆ, ಯಾರಾದರೂ ಒಂಟಿಯನ್ನು ಸಿಕ್ಕಿದರೆ, ಬಸ್ ಲಾಡ್ಜ್ಗಳಲ್ಲಿ ಯಾರಾದರೂ ರೂಮ್ ಮಾಡಿದರೆ, ಇದಕ್ಕೋಸ್ಕರವೇ ಒಂದು ತಂಡ ಇದೆ, ರಿಕ್ಷಾ ಗ್ಯಾಂಗು ಮತ್ತು ಬೇರೆ ಬೇರೆ ತಂಡಗಳು. ಅದರ ಒಳಗಡೆ ಒಂದು ಸ್ತ್ರೀಗೆ ಜಗತ್ತಲ್ಲಿ ಮೌಲ್ಯವೇ ಇಲ್ಲದ ಜಾಗ ಇದ್ದರೆ ಅದು ಅಲ್ಲಿ ಮಾತ್ರ, ಅಲ್ಲಿ ಮಾತ್ರ. ಇಡೀ ಜಗತ್ತಲ್ಲಿ ಒಂದು ಮೌಲ್ಯವೇ ಇಲ್ಲದ ಜಾಗ ಅಂದರೆ ಅಲ್ಲಿ. ಯಾಕಂದರೆ ಅಲ್ಲಿ ಹೆಣ್ಣನ್ನು ಒಂದು ಅತ್ಯಂತ ನಿಷ್ಕೃಷ್ಟವಾಗಿ ಒಂದು ಭೋಗದ ಸುತ್ತ ಅಂತ ನೋಡುವಂಥ ಜಾಗಗಳಿದ್ರೆ ಅದು ಅಲ್ಲಿ. ಎಲ್ಲಿಯ ತನಕ ಇತ್ತಂದರೆ, ಇದೇ ಕಚ್ಚೆಯವನ ತಮ್ಮ ಒಂದು ರಜೆಯಲ್ಲಿ ಹೋದಾಗ, 20-30 ವರ್ಷಗಳ ಹಿಂದೆ ರಜೆಯಲ್ಲಿ ಹೋದಾಗ ಎಲ್ಲರಿಗೂ ಚೀಟಿ ಕೊಡ್ತಿದ್ದಂತೆ ಹುಡುಗಿಯರಿಗೆ, ಮತ್ತೆ ನೀನು ರಿಟರ್ನ್ ಇಂಥ ಜಾಗದಲ್ಲಿ ನೀನು ಇಲ್ಲಿಗೆ ಬರಬೇಕಂತ. ಇವನು ಸಾಮಾನ್ಯ ಅವನೇ ಮೊದಲು ಮಾಡಿದ್ದೇ ಆ ಪಾಪಿ. ಅವನು ಯಾವ ಜಾತಕದಲ್ಲಿ ಈ ಭೂಮಿಗೆ ಬಿದ್ದ ಇವನು ಈ ಕಚ್ಚೆಯವನ ತಮ್ಮ ಅಂತ ಗೊತ್ತಾಗೋದಿಲ್ಲ. ಇವನಿಗೆ ಕೊಟ್ಟು ರಜೆಯಲ್ಲಿ ಹೋದ ಹೆಣ್ಣು ಮಕ್ಕಳಿಗೂ ಪಾಪ, ಮತ್ತೆ ಅಲ್ಲಿ ಅವನು ಯಾವ ಜಾಗಕ್ಕೆ ಬರಬೇಕು, ಆವಾಗ ಮೊಬೈಲ್ ಇಲ್ಲಂತೆ. ಇದು ಸ್ಪಷ್ಟತೆ ಬಂದು ನಿಲ್ಲುವಂಥ ಕೆಲಸಗಳಿತ್ತು. ಅಲ್ಲಿ ಬಂದು ನಿಲ್ಲಬೇಕು, ಅಲ್ಲಿ ನಿಂತು ಮಾಡು. ಯಾವ ರೀತಿಯಾಗಿ ಅಲ್ಲಿ ಸಾಧಾರಣ ಒಂದು ಚಿಕ್ಕ ಪ್ರಾಯದಿಂದ ಮುದುಕಿಯವರೆಗೆ ಯಾರನ್ನೂ ಬಿಟ್ಟವರು ಅವರಲ್ಲ ಎಲ್ಲ ರೀತಿ. ಹಾಗಂತೇಳಿ ಕಚ್ಚೆಯವನು ಅವನು ಮೊನ್ನೆ ಸಾಧಾರಣ 3 ಪ್ರತಿಭಟನಾ ಸಭೆಗಳವರೆಗೆ ಅವನ ಮೇಲೆ ಗೌರವ ಇತ್ತು. ಆದರೆ ಈಗ ನೋಡುವಾಗ, ನಾನು ಮತ್ತೆ ದಾಖಲೆ ನೋಡಿದಾಗ, ಇವನಿಗಿಂತ ಅವನು ಮತ್ತು ಬೇರೆ ಒಂದು ರೀತಿಯಲ್ಲಿ ಹುಷಾರಿದ್ದಾನೆ. ಅವನು ಕಚ್ಚೆಯವನ ಆಟ ಬೇರೆ ಇದೆ. ಅವನು ಒಳಗೆ ಹಿಂಸೆ ಕೊಡೋದು, ಇವನು ಹೊರಗೆ ಹಿಂಸೆ ಕೊಡೋದು. ಹಾಗಾಗಿ ಇಡೀ ವಿಚಾರದಲ್ಲಿ ರಾಮ ಮಂದಿರದ ಮೇಲೆ ಇವರಿಗೆ ಭಾರಿ ಅಭಿಮಾನ ಇದೆ. ಎಲ್ಲಿಯಾದರೂ ಎಲ್ಲ ಕಡೆ ದೀಪಾವಳಿ ಅಂತ ಹಣತೆ ಎಲ್ಲ ಹಚ್ಚಿದ್ದಾರೆ, ಬಾವುಟ ಹಾಕಿದ್ದಾರೆ, ಭಜನೆ. ಎಲ್ಲಿಯಾದರೂ ಆ ಕ್ಷೇತ್ರದಲ್ಲಿ ರಾಮನಿಗೆ ಸಂಬಂಧಿಸಿದ ಒಂದೇ ಒಂದು ಕಾರ್ಯಕ್ರಮ ಅಲ್ಲಿ ಹಣತೆ ಹಚ್ಚಿದಾರ, ಭಜನೆ ಆಗಿದ ಭಗವದ್ವಜ ಹಾಕಿದಾರ, ಎಲ್ಲ ನೋಡಿದಿರಾ? ಇಡೀ ಊರಲ್ಲಿ ಪಾಪ ಮನೆ ಮನೆಗಳಲ್ಲಿ ಹಾರೈಸಿದ್ದಾರೆ, ಅಲ್ಲಿ ಹಾಕಿದಾರ. ನಾನು ಯಾಕೆ ಅಂತ ಹೇಳಿದರೆ, ಇದು ಎಲ್ಲವೂ ಒಂದು ನಾಟಕೀಯವಾದಂಥ ವ್ಯವಸ್ಥೆ. ಯಾವುದೇ ಕಾರಣಕ್ಕವರು ನೋಡಿ, ಇದು ಬಿಡಿ, ಅಲ್ಲಿ ಎಲ್ಲ ಕಡೆಗಳಲ್ಲಿ ಒಂದು ಶಿವಕ್ಷೇತ್ರಗಳಲ್ಲಿ ಯಾಗಗಳು, ಯಜ್ಞಗಳು, ಹೋಮದ ಹೊಗೆ, ಬೇರೆ ಬೇರೆ ಕಾರ್ಯಗಳು, ವಿಶೇಷ ಎಲ್ಲಿಯಾದರೂ ಅಲ್ಲಿ ನೋಡಿದ್ದೀರಾ ವಿಶೇಷ ಕಾರ್ಯಕ್ರಮಗಳಂತೇಳಿ? ಹೋಮ, ಹವನ, ಪ್ರಾರ್ಥನೆ, ಬೇರೆ ಬೇರೆ ರೀತಿಯಲ್ಲಿ ವಿಷಯ ಇದೆಯಾ?
ಅವರ ಹಣದಿಂದಲೇ ಬಂದು ಒಂದು ಸಾಮೂಹಿಕ ಇದು ಹರಿಕೆ ನೆಪದಲ್ಲಿ ಪ್ರಚಾರದ ದೃಷ್ಟಿಯಲ್ಲಿ ಒಂದು 300 ಜನಕ್ಕೆ ತಾಲಿ ಕಟ್ಟಿಸೋದು, ಅವರ ಕೈಯಿಂದಲೇ ಹರಿಕೆ ಹಾಕ್ಸೋದು, ಅವರ ಕೈಯಿಂದಲೇ ಬೋಳಿಸಿ ಅವರಿಗೆ ಕೊಡೋದು, ಒಂದು ಒಂದು ಜಾಗ ಟೈರಿನ ಅಪ್ಗ್ಯಾಪ್ ತಗೊಂಡು ಇನ್ನೊಂದು ಟೈರಿಗೆ ಇಟ್ಟಾಗ ಅವ್ರಿಗೆ ಕೊಡೋದು. ಅವರು ಎಲ್ಲ ಕಡೆ ಮಾಡುವಂಥದ್ದು ಇವರು. ಇವ್ರಿಗೆ ಇವರ ಇವರ ಎಲ್ಲ ಇರ್ಬೋದು, ಏನೇ ಇದ್ರು ಲಾಭ ಇದ್ರೆ ಮಾತ್ರ ಮಾಡ್ತಾರೆ, ಲಾಭ ಇಲ್ಲದೆ ಅವ್ರು ಏನೂ ಮಾಡೋದಿಲ್ಲ. ಒಟ್ಟಿನಲ್ಲಿ ನೀವು ದೇವರು ಮೆಚ್ಚದ ಪಾಪಿಗಳು ಅಂತ ಹೇಳೋಕ್ಕೆ ನಮಗಿದೆ ಈ ಹೋರಾಟಕ್ಕೆ. ಎಲ್ಲರೂ ಸೇರಿ, ವಿದ್ಯಾರ್ಥಿಗಳು ಸೇರಿ, ಎಲ್ಲರೂ ದೇಶ ವಿದೇಶ ಜಗತ್ತಿನ ಮೂಲೆಯಲ್ಲಿರುವಂಥ ತುಳುವರೇ ಕನ್ನಡಿಗರೇ, ಇದರೊಂದಿಗೆ ಕೈ ಜೋಡಿಸಿ ಇದೊಂದು ಈ ಹೋರಾಟಕ್ಕೆ ಸೇರುವಂಥದ್ದು ಪವಿತ್ರವಾದಂಥ ಕೆಲಸ. ಯಾಕಂತ ಹೇಳಿದರೆ ಇಲ್ಲಿ ದೇವರವರನ್ನು ಕೈಬಿಟ್ಟಿದ್ದಾರೆ. ನಮ್ಮ ಸ್ವಲ್ಪ ಕಷ್ಟ ಏನಂತ ಹೇಳಿದರೆ ನಮ್ಮ ರಾಜಕಾರಣಿಗಳು ಕೈಬಿಟ್ಟಿಲ್ಲ. ರಾಜಕಾರಣಿಗಳು ಎರಡೂ ಕಚ್ಚೆಯವನ ಅನ್ನ ತಮ್ಮಂದಿರ ಕೈ ಹಿಡಿದು ನಾವಿದ್ದೇವೆ ಅಂತ ಇಲ್ಲಿ ರಾಜಕಾರಣ ಹಿಡಿದಿದೆ ದಯವಿಟ್ಟು. ಹಾಗಾಗಿ ಇಂಥ 100 ರಾಜಕಾರಣ ಇರಲಿ, ಏನೇ ಇರಲಿ, ತುಳುನಾಡಿನ ಧರ್ಮದೈವಗಳು ನಮ್ಮ ಜೊತೆ ಇದ್ದಾವೆ. ತುಳುನಾಡಿನ ಧರ್ಮದೈವಗಳಿಗೆ ಪ್ರಾರ್ಥನೆ ಸಂದಿದೆ. ತುಳುನಾಡಿನ ಧರ್ಮದೈವಗಳು ಇದಕ್ಕೋಸ್ಕರ ಒಂದು ನಿರ್ಧಾರವನ್ನು ತಗೊಂಡಾಗಿದೆ. ಖಂಡಿತವಾಗಿ ಅದ್ಭುತವಾದಂಥ ನಿರೀಕ್ಷೆಗೂ ಮೀರಿದಂಥ ನ್ಯಾಯ ಸಿಗ್ತಾ ಇದೆ. ಆ ಕುಟುಂಬವೇ ಮುಂದೊಂದು ದಿನ ಸರ್ವನಾಶ ಆಗ್ತದೆ ಅಂತೇಳಿ ನಮ್ಮ ನಂಬಿಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ. ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು. ಯಾವ ರೀತಿ ಅಂತ ಹೇಳಿದರೆ, ಬರೀ ಒಂದು 2 ನಿಮಿಷದ ಆಡಿಯೋವನ್ನು ವೈರಲ್ ಮಾಡಿದ್ರಿ ನೀವು, ಅಥವಾ 2 ನಿಮಿಷದ ಆಡಿಯೋವನ್ನು ಕಟ್ ಮಾಡಿ ಬಿಸಾಡಿದ್ರಿ, ಸತ್ಯ ಸತ್ಯಾಂಶದ ಬಗ್ಗೆ ಗೊತ್ತಿಲ್ಲ ತಮ್ಮಣ್ಣ ಶೆಟ್ರಿಗೆ ಏನು ಅನ್ನುವ ವಿಚಾರದ ಬಗ್ಗೆ. ಆದರೆ ಒಳ್ಳೆಯದಾಯ್ತು ಇದು ಬಿಟ್ಟಿರುವಂಥದ್ದು, ಯಾಕೆಂತ ಹೇಳಿದರೆ ಎಲ್ಲ ಸತ್ಯ ಸತ್ಯಾಂಶದೇ ಹೊರಗಡೆ ಬಂತು ಅಂತೇಳಿ. ಇನ್ನಷ್ಟು ಇಂಥದ್ದೇ ಎಪಿಸೋಡ್ ವೈರಲ್ ಮಾಡಿ, ತಮ್ಮಣ್ಣ ಶೆಟ್ಟರದ್ದು ಏನಾದರೂ ಆಡಿಯೋ ಇದ್ರೆ ಖಂಡಿತವಾಗ್ಲೂ ಇಂಥದ್ದೇ ಅವನ್ನು ವೈರಲ್ ಮಾಡಿ, ಇನ್ನಷ್ಟು ಸತ್ಯ ಸತ್ಯಾಂಶತೆ ಖಂಡಿತವಾಗ್ಲೂ ಹೊರಗಡೆ ಬರುತ್ತೆ. ಮತ್ತು ನಾವುಗಳು ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತಿದ್ದೇವೆ ಇದರ ಬಗ್ಗೆ ಅಂತ ಹೇಳಿದರೆ, ಜನರು ಒಂದೇ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಅತಿ ದೊಡ್ಡದಾದ ಸ್ಟ್ರಾಂಗ್ ಆದ ಸಾಕ್ಷಿ ನಮ್ಮ ಬಳಿ ಇದೆ. ಇವಾಗ ರಿಲೀಸ್ ಮಾಡಲೇ ಇಲ್ಲ ಅದನ್ನು. ಅತಿ ದೊಡ್ಡದಾಗಿರುವಂತಹ ಅಲ್ಲಿ ಏನೇನು ಘಟನೆ ನಡೆದಿದೆ, ಈ ಕೂದಲು ಸಂಬಂಧಿಸಿದಂತೆ ಅಥವಾ ಬಟ್ಟೆಗೆ ಸಂಬಂಧಿಸಿದಂತೆ, ಆಭರಣಗಳಿಗೆ ಸಂಬಂಧಿಸಿದಂತೆ, ಹೆಣಗಳಿಗೆ ಸಂಬಂಧಿಸಿದಂತಹ ದೊಡ್ಡ ಸಾಕ್ಷಿ ಇದೆ. ಆದಷ್ಟು ಬೇಗ ಅದು ಮರುತನಿಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಹೊರಗಡೆ ಅಂತೂ 100% ಬಂದೇ ಬರುತ್ತೆ. ಅದಕ್ಕೋಸ್ಕರ ಇಷ್ಟು ಕಾನ್ಫಿಡೆಂಟ್ ಆಗಿ ನಾವು ಮಾತಾಡ್ತಾ ಇದ್ದೇವೆ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಹೊರಗಡೆ ಬನ್ನಿ, ನಿಮ್ಮ ಮರ್ಯಾದೆಯನ್ನು ಉಳಿಸಿ ಅಂತೇಳಿ ಕೇಳ್ಕೊಳ್ತೀನಿ. ಅದೇ ರೀತಿ ಥ್ಯಾಂಕ್ ಯು ಸೋ ಮಚ್ ಶೆಟ್ರೆ. ಒಂದು ಆಡಿಯೋ ವೈರಲ್ ಮಾಡಿದ್ದಕ್ಕೆ ಇಷ್ಟು ಒಂದಷ್ಟು ವಿಚಾರ ಗೊತ್ತಾಯಿತು, ನಮಗೂ ಕೂಡ ಗೊತ್ತಿರಲಿಲ್ಲ ಇವರ ಬಗ್ಗೆ. ಇನ್ನಷ್ಟು ಆಡಿಯೋ ವೈರಲ್ ಮಾಡಿ ಅಂತೇಳಿ ಕೇಳ್ಕೊಳ್ತಾರೆ.